ಎಂಬ ಈ ದೃಶ್ಯ ಮಾಲೆ ಟೊಳ್ಳುಗಟ್ಟಿ ಅಥವಾ ಮಕ್ಕಳ ಸ್ಕೂಲ್ ಮನೆಯಲ್ಲವೇ ಎಂಬ ದೃಶ್ಯದ ಮುಂದಿನ ಭಾಗ. ಆದ್ದರಿಂದ ಇದನ್ನು ನೋಡುವ ಮುಂಚೆ ಪೂರ್ವ ಭಾಗದ ಕಥಾ ಪರಿಚಯ ಆಗಿದ್ದರೆ ಅನುಕೂಲ. ಈಗ ಪೂರ್ವ ಕಥಾ ಪರಿಚಯ. ಹಿರಿಯಣ್ಣಯ್ಯ ಕಸಬಾ ಹೋಬಳಿ ಹೆಡ್ ಮುನ್ಸಿ, ಅವನ ಹಿರಿ ಮಗ ಪುಟ್ಟು, ಹಿರಿ ಮಗ ಮಾಧು. ಇವರಿಬ್ಬರಿಗೂ ತಾಯಿ ಭಾಗೀರಥಮ್ಮ. ಈ ಭೂಮಿಯಲ್ಲಿ ವಾಸಿಸೋಕೆ ನಾವು ದೇವ್ರಿಗೆ ಕೊಡ್ಬೇಕಾದ ಬಾಡಿಗೆ ಅಂದ್ರೆ ನಮ್ ಸುತ್ತಮುತ್ತಲಿರೋ ಜನರಿಗೆ ಉಪಯೋಗ ಅಂತ ಹೇಳ್ಕೊಟ್ಟುದ್ರು. ಮಾಧು ಅದನ್ನು ಕಲ್ತಿದ್ದ, ಪುಟ್ಟು ಅದನ್ನು ಮರ್ತಿದ್ದ. ಯಾರ್ ಎಲ್ಲಾದ್ರೂ ಹೋಗ್ಲಿ, ಯಾರ್ ಏನಾದ್ರೂ ಆಗ್ಲಿ, ನಾನು ನನ್ನ ಪುಸ್ತಕ ನನ್ನ ಫಸ್ಟ್ ಕ್ಲಾಸು ಅಂತ ಪರೀಕ್ಷೆಗಳನ್ನ ಸಿಗದು ಸಿಗದು ಸಿಪ್ಪೆ ಹಾಕ್ತಿದ್ದ ಪುಟ್ಟು. ಅಮ್ಮನಿಗೆ ಜ್ವರ ಬಂದ್ರೆ ಮಗುಗೆ ಹಾಲು ಹಾಕಬೇಕಾದ್ರೆ ಏನ್ ಮಾಡಿ ತುಂಬೇಕಾದ್ರೆ ಕಂಡು ಕೂಸು ಬಾಳಿ ಬಿದ್ರೆ ಸಮಯಕ್ಕೆ ನಾನು ಅಂತ ಬರೋಬರಾಗಿ ಹೋಗೋ ಕೂಗಿಡ್ ಮುಂದೆ ಒಳ್ಳೆಯ ಬ್ರೈಟ್ಸ್ ಅನ್ನು ಆಗಿದ್ರು ಫೇಲ್ ಆಗ್ತಿದ್ದ ಮಾಧು. ಇವರಿಬ್ಬರಲ್ಲಿ ಅಪ್ಪು ಸತ್ತು ಸಾಯಿ ದ್ವಿತೀಯ ಗೋಡೆ ಸಿತ್ತು ಅಂತ ಹಾಗೆ ತಾಯಿ ತಂದೆಗೆ ಯಾವ ವಿಧದಲ್ಲೂ ಸಹಾಯವಾಗಿಲ್ಲದೆ ತನ್ನ ಕೆಲಸ ಮಟ್ಟಕ್ಕೆ ತಾನ್ ಮಾಡ್ಕೊಳ್ಳೋ ಪುಟ್ಟುನ ತಲೆ ಮೇಲೆ ಕೂರಿಸ್ಕೊಂಡಿದ್ದ ಹಿರಿಯಣ್ಣ ಏನಿಗೆ ಮನೆಗೊಂದು ದಿಕ್ಕಾಗಿರೋ ಮಾಧು ಅಂದ್ರೆ ಕಾಲ ಕೆಳಗಿನ ಕಸಕ್ಕಿಂತ ಕಡೆ. ಪುಟ್ಟುಗೂ ಮಾಧುಗೂ ಮದುವೆ ಆಗಿತ್ತು. ಪುಟ್ಟು ಹೆಂಡತಿ ಪಾತು ರಾಮಪುರದ ಮಾವಲೆದ ರಾಮಣ್ಣನ್ ಮಗಳು. ದೊಡ್ಡ ಕುಟುಂಬ ದೊಡ್ಡ ರಕ್ತ. ಇದಕ್ ಪಾಸಾದ್ರಿಂದ ಇದ್ರ ಅಂತಸ್ತೇನ್ ಹೆಚ್ಚಾಯ್ತು. ಇದ್ರ ಗುಣ ಇದಕ್ಕೆ ಅಂತ ಗಂಡನ ಗುಡಿಸಿತ್ತು ಮೂಲೆಗೆ. ಅಲ್ಲದೆ ಬಾವಿಟ್ಟು ಸಾಯ್ತೇನೆ ಅಂತ ಹೆದರ್ಸಿ ತವ್ರ ಮನೆಯವರು ತನ್ನ ಕಸ್ಕೊಳ ಹಾಗೆ ಪತ್ರ ಬರೆಸಿ ಕಟ್ಟಿದ ಟ್ರಂಕು ಹಾಸಿಗೆ ಸಮೇತ ತುದಿಗಾಲ್ ತುದಿ ನಿಂತಿದ್ದು ತವ್ರ ಮನೆ ತೆರಳೋಕೆ. ಪಾತು ಅವ್ರು ಓಡಿದ್ದಕ್ಕೆ ಸಾಕು. ಮಾತು ಹೆಂಡತಿ ಗುಮಾಸ್ತೆ ರಂಗಣ್ಣನ ಮಗಳು, ಅವಳು ರಾಮಪುರದವಳು. ಊರು ಬೇಡ ಇಲ್ಲೇ ಇದ್ರೆ ಅವ್ರು ಕೊಡೋ ಕಷ್ಟಗಳಲ್ಲಿ ಅರ್ಧನಾದ್ರೂ ನನ್ನ ತಲೆ ಮೇಲೆ ಬಿದ್ದಿತ್ತು ಅಂತ ಗಂಡನ್ ಜೊತೆಗೆ ನಿಲ್ಲೋ ಹೆಣ್ಣು ಅವಳು. ಹಾ ಒಂದ್ಸಲ ಹಿರಿಯಣ್ಣಯ್ಯ ಪುಟ್ಟು ಹೆಂಡತಿ ಪಾತುನ ಅವ್ರ ಅಪ್ಪನ ಮನೆ ಕಳಿಸ್ಬೇಕಾಯ್ತು. ಪುಟ್ಟು ಪಾಸ್ ಆದ್ಮೇಲೆ ಕೆಲಸಕ್ಕೆ ಅವನ ಮಾವನ ಶಿಫಾರಸು ಬೇಕಾಗಿತ್ತು ಅಂತ ಅದೇ ಸಮಯಕ್ಕೆ ಈ ಕೆಲಸಕ್ಕೆ ಬಾರದ ದಡ್ಡನಿಗನ್ನ ಹಾಕೋದಲ್ದೆ ಅವನ ಹೆಂಡತಿಗೂ ಯಾಕಾಗ್ಬೇಕು ಅಂತ ಮಾಧು ಹೆಂಡತಿ ಸಾತುನು ಅವಳು ತವ್ರ ಮನೆಗೆ ಕಳಿಸಿದ ಹಿರಿಯಣ್ಣಯ್ಯ. ಹೀಗೆ ಇಬ್ಬರು ಸೊಸೆಯರು ಹಿರಿಯಣ್ಣಯ್ಯನ ವಿತಂತು ತಂಗಿ ನಾಗತ್ತೆ ರಾಮಪುರದ ಅವರ ತವ್ರ ಮನೆಗೆ ಕರ್ಕೊಂಡು ಹೊರಟರು. ಇದು ಪೂರ್ವ ಕಥಾ ಪರಿಚಯ. ಈ ನಾಟಕದ ವ್ಯಕ್ತಿಗಳು ಸಮಾಜದಲ್ಲಿ ಕಂಡು ಬರುವಂತವುಗಳಾಗಿದ್ದರು ಯಾವ ಒಂದು ವ್ಯಕ್ತಿಯನ್ನು ಕುರಿತು ಬರತದಲ್ಲ. ಏ ಪಾತು, ಏ ಸಾತು, ಟೈಮ್ ಹೊತ್ತಾಯ್ತು, ನಡಿರೆ ನಡಿರೆ. ಯಾವುದೋ ಮನೆಯವರು ನಿನ್ನೆ ಬಂದದ್ದು, ಮಧ್ಯಾಹ್ನದೊತ್ತು ನಾನು ಕೋರ್ಟಿನ ಗಲಾಟೆ ಇರ್ತೀನಿ ಅಂತ ಮನೆಗೆ ತಂದು ಬಿಟ್ಟಿದ್ದಾನೆ. ಈಗ ಗ್ರೀಟಾಗಿ ಮಾತಾಡಿಸಿ ಅವನ ಕಮಿಷನ್ ಬರ್ಸಿಸ್ಬಿಡ್ಬೇಕು. ಓಯ್ ಬಾತಮ್ಮ, ಬಾ ಬಾ ಕುಳು, ಬಾ ಬಾ ಹೊರಗೆ ಬಿಸಿಲು, ಬಾ ಕೂತು ಕೂತು. ಖಾಲಿ ಬಂದಿತ್ತು ಜೋಡಿಲ್ವೇ ಹೋಟ್ಲು ಇಷ್ಟು ಯಾಕಡ ಎಕ್ಕಡ. ಈಗ ಸಿಗೋ ಸಂಬಳ ಹೊಟ್ಟೆ ಪಾಡಿಗೆ ಸಾಲದು, ಇನ್ನೆಕ್ಕಡ ಕೇಳಿರ್ತಾರೋ ದುಡ್ಡನ್ನ. ಏನೋ ತಮ್ಮಂತ ನನ್ನಂತ ಬಡವರ ಮೇಲೆ ಕರುಣೆ ತೋರಿ ಮನಿಯಾರ್ಡರ್ ಕಮಿಷನ್ ಸ್ವಲ್ಪ. ಹಾಗಾದ್ರೆ ಎಷ್ಟು ಸಂಬಳ ನಿಮ್ಗೆ? 30 ದಿನವಾಗ್ಲಿ 31 ದಿನವಾಗ್ಲಿ 1500 ರೂಪಾಯಿ ತಿಂಗಳಿಗೆ. ಜೋಡಿದೆ ನಡೆಯೋ ತಪ್ಪು ನನ್ನ ತಮ್ಮ. ಹೊಕ್ಕರ್ಮ ಹೊಕ್ಕರ್ಮ ನನ್ನ ರಾಜ. ಕಾಲಿಂದ ಹೊಕ್ಕು, ಮೈಯೆಲ್ಲ ಹತ್ತಿ, ಮನುಷ್ಯನ ಒಪೆ ವಾಪೆ ವಾಪೆನು ಹೀರ್ ಬರುತ್ತೆ. ಈ ಪೋಸ್ಟ್ಮನ್ಗೆ ವರ್ಷಕ್ಕೊಂದು ಕೊಡೆ ಯಾರ ಜೊತೆ ಅಗ್ರ ಕೊಡ್ಬೇಕು ಅಂತ ಪೇಪರ್ ಬರ್ತೇನೆ ನಾನು. ಬೇಡ ಪೋಸ್ಟ್ ಕಾರ್ಡ್ ಇತ್ಯಾದಿಗಳೆಲ್ಲ ಕೈನಲ್ಲಿರೋ ಕಟ್ನಲ್ಲ ಆಯ್ತು. ಆ ಬ್ಯಾಗ್ನಲ್ಲಿ ಮನಿ ಆರ್ಡರ್ಸ್ ಮನಿ ಇತ್ಯಾದಿಗಳೇನೋ
ಹೌದು 1500 ರೂಪಾಯಿ ಸಂಬಳ ಅಂದ್ಯಲ್ಲ, ಏನ್ ಪಾಸ್ ಮಾಡಿದ್ಯಾ? ಬಿ ಎ ಮೆಟ್ರಿಕ್ಯುಲೇಷನ್? ಇಲ್ಲ ಸರ್, ಎಫ್ ಎ. ಎಫ್ ಎ ಪ್ಯಾಸ್? ಅಲ್ಲ ಸರ್, ಫೇಲು. ಲೋವರ್ ಸೆಕೆಂಡರಿ ಒಂದೇ ಪ್ಯಾಸ್ ಆದದ್ದು. ಆಗುತ್ತೋವೇ ನನ್ನ ಸಾರ್ ಕನಸು? ಅರ್ಥವಾಯ್ತು ಅರ್ಥವಾಯ್ತು. ಸಂಸಾರ ತಾಪತ್ರಯ ಪಾಪ ಸಹಸ್ರ ಇದ್ದೇ ಇದೆ. ಯಾರಿ ತಾನೇ ಇಲ್ಲ, ನನ್ಗಿಲ್ವೆ ನಿಮ್ಗಿಲ್ವೆ? ಸಫರಿಂಗ್ ಎಂಬುದು ಸರ್ವತ್ತ ಸತ್ತ ಮೇಲೇನೆ ಇವುಗಳಿಂದ ಮೋಚನೆ. ಹ, ಈಗ ನನಗೆ ಬಂದಿರೋ ಪೋಸ್ಟ್ ಬಾತು ಎಷ್ಟು ಸಾವಿರ ರೂಪಾಯಿ ಸಮಾಚಾರ? ಸಾವಿರ ಸಮಾಚಾರ ಅಲ್ಲ ಸಾರ್, ರೂಪಾಯಿಗಳ ಸಮಾಚಾರ. ಎರಡೂವರೆ ರೂಪಾಯಿ. ಎರಡೂವರೆ ರೂಪಾಯಿ ಯಾರು ನನಗೆ ಮನಿ ಆರ್ಡರ್ ಮಾಡೋರು? ಮನಿ ಆರ್ಡರ್ ಅಲ್ಲ ಸಾರ್, ಬರೀ ಲೆಟ್ರು. ನಾಟ್ ಪೇಡ್. ನಾಟ್ ಪೇಡ್ ಅಂದಲ್ಲ, ಹೊಟ್ಟು ಹೊಟ್ಟು. ಒಳ್ಳೆ ಹೊರಟು ಹೋಗು ಸಾರ್. ನರಸಿಂಹಯ್ಯ ಅಂತ ಬರ್ದಿದ್ರೆ ವಿಳಾಸ? ವಿಳಾಸ ಬರ್ದಿದ್ರೇನು? ನರಸಿಂಹಯ್ಯ ನಾನು ಒಬ್ಬನೇ. ಹಿರಣ್ಯ ಕಶ್ಮು ಉಡ್ತಾರದಿಂದ ಲಕ್ಷಾಂತ ನರಸಿಂಹಯ್ಯ ಬಂದು ಹಿಟ್ಟು ಸತ್ತು ಹೋಗಿದ್ದಾರೆ. ಈ ಊರಿನಲ್ಲಿ ನರಸಿಂಹಯ್ಯ ಅಂದ್ರೆ ನೀವು ಒಬ್ಬರೇ ಸಾರ್? ನಾನೊಬ್ಬನೇ. ಯಾಕೆ ಕುಡಿಲಿಲ್ವೇನು ನರಸಿಂಹಸ್ವಾಮಿ? ಅಲ್ಲಿ ಹೋಗಿ ಡಿಲಿವರಿ ಮಾಡು. ಪೋಸ್ಟ್ ಆಫೀಸ್ ತಮ್ಮದೇದು ನಿಂತು ಪ್ರಹ್ಲಾದ್ ನೆನೆಸ್ಕೊಂಡು ನೀನು ನಿನ್ನ ಆಳ ನಾಡ್ಬೇಡ ಕಂಬ ಬಿರ್ಕಂಡು ಬರ್ತಾನೆ ನರಸಿಂಹ. ನಿನ್ನ ಎರಡೂವರೆ ರೂಪಾಯಿ ಕೊಡಿ ಲಕ್ಷ್ಮೀಪತಿ. ಏನ್ ಸಾರ್ ಹಳ್ಳಿ ಗಮರ್ಯ ನೀವು? ಇದಾರ ಕೊಡ್ತಿದ್ರೆ ಪೋಸ್ಟ್ ಅಲ್ಲಿ ಬರೋ ಒಂದು ಹತ್ತು ಡೆಲಿವರಿ ಆಗುದಿಲ್ಲ ನಿಮ್ಗೆ. ಇವತ್ತು ಎರಡೂವರೆ ರೂಪಾಯಿ ಹಿಂಜರಿದ್ರೆ ನಾಳೆ ಬರೋ ಕಾಗದಗಳಿಗೂ ಬರಬಹುದಾದ ಮನೆಯಾಡಲು ತುಂಡು ಬೀಳುತ್ತೆ. ಬಾಯಿ, ನನ್ ಕೋಪ ನಿನ್ ಮೇಲೆ ತೀರ್ಸೋ ಉಪಯೋಗ. ಈ ದಂಡ ತೆತ್ತು ಇದನ್ನು ಬರ್ದ ಮೇಲೆ ಅವನು ಬರೆಯಿರ್ತೇನೆ. ಇಂತ ಕ್ಷಮಿಸಿ ಸರ್, ದುಡ್ಡು ಮೊದಲು. ನಂಬಿಕೆ 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 ಎಂಬುದು ಇಲ್ದಿರೋ ಹೊತ್ತೇನೆ ಭಗವಂತ ಬಿಚ್ಚಲ್ಲಿ ಓಡಾಡಿಸಿ ಭಸ್ಮ ಮಾಡ್ತಿರೋದಿಲ್ಲ. ಏನ್ ಸರ್ ಈ ಚೌಕಾಸಿ? ಹೀಗೆ ನಂಬಿದೆ ತಗಿರಿ. ಇನ್ನೊಂದು ಎಂಟಾಣೆ ಕೊಡೋದಿಲ್ಲ. ಒಳ್ಳೆ ಕೊಡೋದಿಲ್ಲ ಸರ್. ನೀವು ಕೊಡ್ತಿದ್ದೆ ಎಂಟಾಣೆ ನನ್ ಕೈಯಿಂದ ಆದ್ರೆ ಅದನ್ನ ನಾನೇನು ಮಾಡೋದು? ನೀನು ಬೀದಿ ಉದ್ದಕ್ಕೂ ನಡ್ಕೊಂಡ್ಬಂದು ಮೂರು ಮಂತ್ರಿ ಮದರ್ ಇಡಿ ಅಂತ ನನ್ ರೂಮ್ ಅಲ್ಲಿ ಕೊಟ್ಟಿದ್ಯಲ್ಲ, ಇದನ್ನ ನನ್ನ ಕೈಯಿಂದ ನಾನು ಹೇಗೆ ಎತ್ತಾಕ್ಬೇಕು ಹಾಗೆ ನನ್ನಿಂದ ಹೆಚ್ಚು ಕಮ್ಮಿ ನಿನ್ ಕೈಯಿಂದ ಹಾಕ್ಬೇಕು. ಏನ್ ಸರ್ ಮೂರು ಮಂತ್ರಿ ಮೊನ್ನೆ? ಹೋಯ್ ಹೋಯ್ ಇಲ್ಲ ಚಿತ್ರಗುಪ್ತ. ಸಮಕರು ಕಾಸು ಸರ್ ನೀನ್ ಹಾಕಾಗು ಸಮತ್ಲೆ. ನೀನು ಆ ಡಿಪಾರ್ಟ್ಮೆಂಟ್ ಅವರು ಸೌರಿ ಸೌರಿ ಮುಟ್ಟಿ ಮುಟ್ಟಿ ಕುಟ್ಟಿ ಕುಟ್ಟಿ ಸೌಲಭ್ಯ ನನ್ನ ಹಾಕಾದಕ್ಕೂ ನಾನ್ ಕೊಟ್ಟು ಸಮುದ್ರ ಕಾಸು ಸರಿ ಹೋಯ್. ಇನ್ನ ನಿಂತ ನನ್ನ ರೇಗಿಸ್ಬೇಡ, ಹುಚ್ಚಿರ್ ಸ್ವಲ್ಪ ನಿನ್ನ ಹಾಳು ಕಾದಿನ. ನೀನೋ ನಿನ್ನ ಫೇಸ್ ಕೋಪಿಸ್ಕೋಬೇಡಿ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್? ಗುಡ್ ಏನೋ ಮಾರ್ನಿಂಗ್ ಏನು? ಗುರುಗುಸಿಟ್ಟು ನಿಂತಾರ ಮೇಲೆ ಬಿದ್ದು ನನಗೆ ನಷ್ಟ. ಮುಖ್ಯ ನನ್ನ ಎರಡು ಹೊರಾಣೆ ಮರ ಕೈಯಿಂದ ಚಟ್. ಎರಡೂವರೆ ರೂಪಾಯಿ ನನ್ನ ಕೈಯಿಂದ ಹೋಗೋ ಹಾಗೆ ಮಾಡಿದ ಕೊಡು ಪಾಪಿ ಯಾರಿದು? ಅಯ್ಯೋ ಇನ್ಯಾರು ನನ್ನ ಜೀವಿಯಲ್ಲ ಆಗಿ ಕಟ್ರಿ ನಾ ಭೂಸಮೇತ ಬೋಳ್ಸೋಕೆ ಅಂತ ನನ್ನ ಹೊಟ್ಟೆ ಹುಟ್ಟಿರೋ ಕೊಡ್ಲಿ ಬರೀ ತೀರ್ಥ ರೂಪ ಪಾದ ಪದ್ಮ. ಈ ತಾರೀಫ್ಗಳನ್ನ ತಸ್ಕರ ಹಾಕೊಂಡೆ ಇಲ್ಲಿ ಬರೋದು ಇವನ್ ಕೈನ ತೇರಿಂತ ಪಾಕಿಟ್ ಒಳಗೆ. ಈ ಸಲ ದರೋಡ ಎಷ್ಟು ನೋಡೋಣ. ಅಯ್ಯೋ 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 300 ರೂಪೀಸ್. ಅಲ್ಲ ನಾನೇನು ಹಿತ್ತಲು ಬಾಗಿಲಲ್ಲಿ ರೂಪಾಯಿ ಗಿಡ ಹಾಕಿದ್ದೀನಿ ಅಂತ ತಿಳ್ಕೊಂಡಿದ್ದ ನೀವು? ಅವ್ನು ಹಿತ್ತ ಬಳಿ ಕೊಟ್ಟಿದ್ದ ಎಲ್ಲಿ ನೋಡಿ? ನಿನ್ನ ಮಗ ನಿನ್ನ ಶ್ರೀಮಂತ ಪುತ್ರ ಬರೆದಿದ್ದಾನೆ 300 ರೂಪಾಯಿ. ಇವನ ಕಾಂತ ನನ್ನ ಕೈ ಮುಟ್ಟುವಾಗ 200 ರೂಪಾಯಿ ಬೇಕು. ಇದಲ್ಲದೆ ಇನ್ನು 300 ರೂಪಾಯಿ ಕಳಿಸ್ಬೇಕಂತೆ. ಹಿಂಗ ಇವನು 100, 200, 300 ಅಂತ ಸುಟ್ಕೊಂಡ್ ಬರ್ತಿದ್ರೆ ನಮ್ ಗತಿ ಏನೆ? ನನ್ನ ಮಗ ಆಗೋದು ಈಗ ಅವನು ಪಾಸ್ ಮಾಡಿದ ಹೊಸದ್ರಲ್ಲಿ ನಿಮ್ ಕೋರ್ಟು ನಿಮ್ ಕ್ಲಬ್ ಅಂದ್ರೆ ಒಂದು ಪೇಟೆ ಒಂದು ಕೇರಿ ಒಂದು ಬೀದಿ ಒಂದು ಮನೆ ಬಿಡದೆ ಬುಡು ಬುಡಿಕೆ ಅವನು ಸಾರಿದ ಹಾಗೆ ಮೈ ಬಾ ಏನೋ ಫಸ್ಟ್ ಕ್ಲಾಸ್ ಏನೋ ಮೈ ಬಾ ಏನೋ ಫಸ್ಟ್ ಕ್ಲಾಸ್ ಏನೋ ಅಂತ ಬಗುಳ್ತಾ ಬಂದ ಅದೇ ಬಾಯಲ್ಲೇ ನನ್ನ
ಬೇಕಾದ್ರೆ ಮನೆ ಹೊಲನೆಲ್ಲ ಮಾಡ್ಕೊಂಡು ಊರ್ ಸಾಕೊಂಡು ನಿನ್ನ ಮಗನ ಪಾದಾರವನ್ನು ಒಪ್ಪಿಸ್ಬಿಟ್ಟು ಮೈದಾನದಲ್ಲಿ ಕಣ್ 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 ಬಿಡ್ತಾ ಕೈ ಕೈ ಸಿಕ್ತಿರ್ಬೇಕಾಗುತ್ತಲ್ಲೇ. ಒಂದು ಮಟ್ಟಿ ನಿರ್ಧಾರವಾಯ್ತು, ಈ ವರ್ಷ ಬೆಂಕು ಮದುವೆ ಸಾಧ್ಯ. ಇದು ನನ್ ತಪ್ಪಲ್ಲ, ಮನೆ ದುಡ್ಡನ್ನೆಲ್ಲ ನಾಲ್ಕಡೆ ಹೆಚ್ಚು ಕೆತ್ತ ಹುಟ್ಟಿರೋ ನಿನ್ನ ಮಗನ ಪ್ರಭಾ ಅಲ್ಲ ಆಗಿರ್ಲಿ. ನನ್ನ ಮಗನೇ ಆಗ್ಲಿ, ಪಾಪ ಮಗು ತಂದೆ ತಾಯಿಗಳನ್ನ ಬಿಟ್ಟು ದೂರ ದೇಶ ಹೋಗಿ ಓದ್ತಿದೆ. ಏನ್ ಆಪತ್ತು, ಏನ್ ವಿಪತ್ತು, ಜ್ವರದಲ್ಲಿ ನರಟ್ಟಿದಾನು ಇಲ್ಲ ಬಂಟಿಗಿಂಡಿ ಮೇಲತ್ತಿ ಆಸ್ಪತ್ರೆಯಲ್ಲಿ ಬಿಟ್ಕೊಂಡು ಪ್ರಾಣ ಬಿಡ್ತಿದಾನೋ ಏನು. ಕಾಗದ ಸ್ಟಾಂಪಿ ಗೊತ್ತಿಲ್ಲದೆ ನಾಡ್ಬೇಡ ಬರ್ದ ನನ್ ಕಂದ, ಬರೀ 300 ರೂಪಾಯಿ ಕೇಳಿದೆ ಅದಕ್ಕಿಷ್ಟ ಎಗ್ರಾಕ್ಲೆ. ಅವ್ನು ಕೇಳಿದ 300 ರೂಪಾಯಿನ ನಾನ್ ಕಳ್ಸ್ಕೊಡ್ತೇನೆ. ನನ್ ತೌರ್ ಮನೇಲಿ ಹಾಕಿದ ಅವಲಕ್ಕಿ ಸರನ ಕುರುಕ್ ಚಂದನ ಅಂಗಡಿಲಿ ಕುದುಬಿಟ್ಟಾದ್ರೂ ಸರಿ ಕಳಿಸೇ ಕಳಿಸ್ತೇನೆ. ನಿಮಗ ಯೋಚನೆ ಬೇಡ. ಹೌದು, ಇದಕ್ಕೂ ವೆಂಕು ಮದುವೆ ಇಲ್ಲದಕ್ಕೂ ಏನ್ ಸಂಬಂಧ? ಏನೇನೆ ಅದೇ ಸೀಸನ್ ವಾರ್ತಾ ಬಂತು, ವರ ಹುಡುಕಿ ಸಿಕ್ಕಿ ಲಗ್ನ ಫಿಕ್ಸ್ ಮಾಡಿ ಯಾವಾಗ ಏನು? ಅಯ್ಯಯ್ಯ ಸಾಕು ಅಂದ್ರೆ ಹುಡ್ಕೋದೇನ್ ವರ್ಗಣ? ಇರೋದು ಎರಡೇ ವರ್ಗಳು, ಮಾಮಲೆ ರಾಮಣ್ಣ ಅವ್ರ ಮಗ ಕೃಷ್ಣಮೂರ್ತಿ ಒಬ್ಬ, ಗುಮಾಸ್ತಿ ರಂಗಣ್ಣ ಅವ್ರ ಮಗ ಅಶ್ವಥ ಒಬ್ಬ. ಅವನಿಗೆ ಮೆಟ್ರಿಕ್ಯುಲೇಷನ್ ಇದ್ದಿದ್ರು ದೊಡ್ಡ ಕುಟುಂಬ, ತಂದೆ ಆಫೀಸರು. ಇಲ್ಲಿ ಇವನಿಗೆ ಬಿ ಆಗಿದ್ರು, ಆಸ್ತಿ ಇಲ್ಲ ಪಾಸ್ತಿ ಇಲ್ಲ, ಅಪ್ಪ ಗುಮಾಸ್ತ, ಎರಡು ಜಾಫಾನು ಹೊಂದುತ್ತೆ. ಇಬ್ಬರನ್ನು ನೋಡ್ದ ಮಾತಾಡ್ದ ಜೋಯಿಸನ್ ಕರೆಸಿ ಲಗ್ನ ಅಂಟಿಸ್ತ. ಅಂಬೋದ್ ಬಿಟ್ಟು ಮಡುವಿನಲ್ಲಿ ಸಿಕ್ಕೊಂಡವನಾಗೆ ಕಣ್ ಕಣ್ ಬಿಡ್ತಾ ಕೂತಿರೋದು ಗಂಡಸ್ತನ. ಅದಕ್ಕೆ ಕಡೆ ಫೋನು ಗೀಟು ಹಾಕೊಂಡು ಅರ್ಪದು ರಾಮಣ್ಣ ಮನೆಗೆ ಹೋಗಿ ವಿಚಾರಿಸ್ಕೊಂಡು ಬರೋಣ ಅಂತ ಅದೇ ಬಗಳ ಭಾಗ ಆಯ್ತ ಅಲ್ಲ ಹೇಳ್ದಾಗಿರ್ತಾರೆ. ನೀನೆಲ್ಲಿ ಬರ್ತೀಯೇ? ನಾನು ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ತೇನೆ. ಅಯ್ಯಯ್ಯ ನೀವೇನ್ ನೋಡಿದ್ರಿ ಅಂದ್ರೆ ಗಂಡಸ್ರು ದಸಪಸ ಅಂತ ಇಂಗ್ಲಿಷ್ ನಲ್ಲಿ ಮಾತಾಡಕ್ ಗೊತ್ತೇ ಹೊರತು ನಮ್ಮ ಹುಡುಗಿ ಮುಂದ್ ಬಾಳೋ ಮನೆ ಮನೆ ಹೇಗಿದೆ, ಮನೆಯವ್ರ ಗುಣ ಏನು, ಈ ಬಾಕ್ಸುಗಳೆಲ್ಲ ನಿಮ್ ಕಣ್ಣಿಗೆ ಬೀಳ್ತವೆ. ನಾನು ಬಂದ್ರೆ ಒಂದಲ್ಲ ಸರಿ ಹೋಗ್ತೇ ಹೋಗ್ತೆ, ಆದ್ರೆ ಬೇಗ ಹೊರಡು. ಬೇಗೇನು, ಹೊಸ ಸೀರೆ ಕೊಟ್ಕೊಂಡೇ ಬರ್ಬೇಕು. ದೊಡ್ಡ ಕುಟುಂಬ ದೊಡ್ಡ ಸ್ಥಳ. ಸರಿ ಹಾಗಾದ್ರೆ ನಾನು ಅಂಗಡಿ ಹತ್ರ ನಿಂತಿರ್ತೇನೆ, ಅಲಂಕಾರ ಪೂರ್ತಿಯಾಗಿ ಮುಗಿದ್ರೆ ಬಾ. ಹಿಂದೆ ಮುಂದೆ ನೋಡಿದ್ದಿಲ್ವೇನೆ ನಿಮ್ಮ ಈ ಹಾಡೂರ್ನ? ನಾಚಿಕೆ ಹೇಸಿಗೆ ಇಲ್ಲದೆ ಹೆಂಗ್ಸೊಂಬೋದು ಮತ್ತು ಅತ್ತಿತ್ತ ನೋಡ್ತಾ ನಲಿ ಬೇಡ. ನಡಿ ನಡಿ, ಹೆಜ್ಜೆ ಮುಂದೆ ಹೆಜ್ಜೆ ಹಾಕ್ತಾ ನಡಿ. ಅದಕ್ಕೆ ನಾನು ಹೇಳಿದ್ದು ಜಟ್ಕದಲ್ಲಿ ಬರೋಣ ಅಂತ. ಜಗ್ಗ ಜನ್ಮಕ್ಕೆ ಹೊಲ್ಸ್ ಕುದುರೆ, ಜಗ್ಗ ಸಾಮಾನು, ಪಂಡೋ ಕಾಂಡೋ ಗಾಡಿ, ಸುವಾಸನೆ ಸುಪ್ಪತ್ತಿಗೆ, ಸಾಲದಕ್ಕೆ ಸಾಬ್ರಳ ಸಾರಥ್ಯ. ಜಾತಿ ಬೇರೆ ಉಳಿಯುತ್ತೇನೆ, ನಿನ್ ಜಗ್ಗದಲ್ಲಿ ಜಂಬೂ ಸವಾರಿ ಮಾಡಿದ್ದೇನೆ. ಕಾನ್ಸ್ಟೇಬಲ್ ಹೇಳಿದ್ದೇನೆ ಕಳಿಸ್ತಾನೆ ಮನೆಗೆ. ಇದೇನೇ ಇದು ತುರ್ಕನ
ಕೃಷ್ಣನ ಹತ್ರ ಮಾತು. ನಮ್ ಜವಾನ ಎಲ್ಲಿ ಕರ್ಕೊಂಡೋಗ್ತಿದ್ಯಾ ಈ ಟೈಗರ್? ಸ್ನಾನ ಕರ್ಬೇಕು ಅಲ್ವೇ ಮತ್ತೆ ಜಾತಿ ನಾಯಿ. ಕೆರೆಯಲ್ಲಿ ಶುಭ್ರವಾಗಿ ಸ್ನಾನ ಮಾಡ್ಕೊಂಡು ಸ್ವಾಮಿ ದರ್ಶನ ಮಾಡ್ಕೊಂಡು ಬರುತ್ತೇನೋ ಸ್ವಾಮಿ ಮುಂದೆ. ಇದಲ್ದೆ ಇನ್ನೆಷ್ಟು ಜಾತಿ ಹುಡುಗಗಳಿದೆಯೇ ನಿಮ್ಮ ಅರಮನೆಯಲ್ಲಿ? ಎಷ್ಟಿದೆ ನಿಮ್ಮ ಮನೆಯಲ್ಲಿ? ನಿಮ್ಮ ಅಣ್ಣ ಯಾವ? ಓಹೋ, ನಿನ್ ಮದುವೆಯಲ್ಲಿ ಕತ್ತೆ ಹಾಗೆ ಕೇಕೆ ಹಾಕಕ್ ಉಂಡಾಕ್ತಿತ್ತಲ್ಲ ಆ ಮಂಗನ? ಸರಿ ಮಾರ ಇಟ್ಕ. ವ್ಯತ್ಯಾಸವೇನು? ಮಾರನಿಗೆ ಸುಟ್ಟು ಮೋರೆ, ನಿಮ್ಮಣ್ಣನಿಗೆ ಸೊಟ್ಟು ಮೋರೆ. ನಡಿ ನಡಿ. ನೆಕ್ಸ್ಟ್ ಮೀಟಿಂಗ್
ನೀವು ಅದೇನ್ ಲೆಕ್ಕರು? ಮನೆಗಳಲ್ಲಿ ಹುಟ್ಟಿದ ಮಕ್ಕಳು ಮುಂದೆ ನಮ್ಮ ಮಾತೃಭೂಮಿಗೆ ಉಪಯೋಗವಾಗುವ ಪ್ರಜೆಗಳಾಗಲು ಚಿಕ್ಕಂದಿನಲ್ಲಿಯೇ ಎಂತೆಂತ ಶಿಕ್ಷೆ ತರಬೇಕು, ತಾಯಿ ತಂದೆಗಳು ಕೊಡಬೇಕಾದ ವಂಶ್ಯ. ಎಂಥ ತರಬೇತು ಕೊಡಬೇಕು ಕೇಳಬಹುದು? ಅದಕ್ಕೇನು ಕೇಳಿ, ನಿಮ್ ಏನ್ಮಿ ಕ್ಷಮಿಸಿ. ಆ ಮಸಿ ಮುಖದ ಸುಪ್ರದೀಪ ಕಾಲಿಟ್ಟ ಜಮಖಾನೆ ನಾನೇನ್ ಕಿವಿಡಲ್ಲ, ನಾ ಇಲ್ಲಿಂದ ಕೇಳ್ತೇನೆ. ನಿಮ್ಮಿಷ್ಟ ಮಹನೀಯರೇ ಮತ್ತು ಮಹಿಳೆಯರೇ, ಮಕ್ಕಳನ್ನ ಸಾಕೋದು ಅಂದ್ರೆ ಹೂವಿನ ಗಿಡ ಸಾಕಿದಾಗೆ ಸಾಕ್ಬೇಕು. ಪಾತಿ ಚೆನ್ನ ಕಟ್ಟಿ ಆಹಾರ ಇತ್ಯಾದಿಗಳನ್ನ ಚೆಲ್ಲಿ ಶುಭ್ರವಾದ ನೀರ್ ಬಿಟ್ಟು ನಾಜೂಕಾಗಿ ಹಾಗೂ ಹೂವಿನ ಗಿಡಗಳನ್ನು ಬೆಳೆಸ್ತೀವೋ ಅದೇ ಪ್ರಕಾರ ಮಕ್ಕಳು ಬೆಳೆಯುವ ಪರಿಸ್ಥಿತಿನೆಲ್ಲ ಪರಿಶುದ್ಧವಾಗಿಟ್ಟು ಇರೋ ದುರ್ಗುಣಗಳನ್ನೆಲ್ಲ ತಿದ್ದಿ ಸುಗುಣಗಳನ್ನು ಬಿತ್ತಿ ಬೆಳೆಸಿದ್ದರ ಫಲ ಸುವಾಸನೆ ಭರಿತವಾದ ಕುಸುಮಗಳಾಗಿ ಮುಂದಕ್ಕೆ ಬಂದು ಬೆಳೆಸಿದವರಿಗೂ ಅವುಗಳ ಅನ್ಯಾನ್ಯತೆಯನ್ನು ಅನುಭವಿಸುವವರಿಗೂ ಆನಂದವನ್ನು ಕೊಡುವುದರಲ್ಲಿ ಸಂಶಯವೇನಿಲ್ಲ. ಗುಡ್ ಬೈ ಗುಡ್ ಅಂಬುದು ನನ್ನ ಲೆಕ್ಚರ್ನ ಸಾರಾಂಶ. ಹೇಗಿರ್ಬೇಕು ಹೇಗ್ ಮಾಡ್ಬೇಕು ಅಂಬೋದನ್ನೆಲ್ಲ ಸಿಕ್ಕಾಪಟ್ಟೆ ಬಾಯಿಂದ ಬಗಳೋಕೆ ಬದಲಾಗಿ ತಾನೇ ತನ್ನ ಹೊಟ್ಟೆ ಹೆತ್ತ ಒಂದೆರಡು ಮಕ್ಕಳನ್ನ ಸಾಕಿ ನಮೂನೆಯಾಗಿ ತೋರಿಸೋದಲ್ಲೇ ಉತ್ತಮ. ಸುಮ್ನೆ ಕುಸುಮ ಅಂತ ಕಿರ್ಲಿದ ತಕ್ಷಣವೇ ಯಾಕೆ ನಮ್ ಪಾತು? ಓಹೋ, ಇದನ್ನ ಕುಸುಮದ ಲೆಕ್ಕಾಚಾರ ಸೇರಿಸ್ಬಿಟ್ರು. ಈ ಯಕ್ಕದ ಹೂವು ನಿನ್ ಕಣ್ಣಿಗೊಂದ್ ವೇಳೆ ಕುಸುಮದ ಹಾಗಿದ್ರು ಕಂಡೋರ ಕಣ್ಣಿಗೆ ಕಳ್ಳಿ ಹಾಲು ಅಲ್ಲ. ಬ್ರಹ್ಮಕುಲದಲ್ಲಿ ಹುಟ್ಟಿ ಬ್ರಾಹ್ಮಣಿಕೆಯ ಮೂಲೆ ಕುಕ್ಕಿ ಒಂದು ಮಡಿ ಒಂದು ಆಚಾರ ಇಲ್ಲದೆ ಹಗಣ ಹಂದಿ ತಿನ್ನುವ ಪರಂಗಿಯವರ ಚಂಬಳಕ್ ಮರಗಿ ತುಂಡಿನ ತೊಗಲು ಬೆಕ್ಕನ್ ಕಣ್ಣು ಕೆಂಗೊಂದು ಬಿಟ್ಟು ಮಕ್ಕಳು ನಮ್ಮ ದೇಶದ ನಡತೆ ಆಚಾರ ನಮ್ದು ಹ್ಯಾಂಗ್ ತಂದಾರು? ಸರಿ ಸರಿ, ನನ್ಗೆ ಯಾಕೆ ನಿನ್ ಲೆಕ್ಚರ್ನ ಮಾತು? ನಾನಿಲ್ಲಿ ಬಂದದ್ದು ಹುಟ್ಟಿದ ಮನೆ ಸೇರಿದ್ದು ಹಿರಿಯರು ಎಂಬ ಮರ್ಯಾದೆ ಇಲ್ಲದೆ ಕಾಲ್ ಮೇಲೆ ಹಾಕೊಂಡು ಬಿದ್ದಿರೋ ಕಟ್ಟೆ ಅಲ್ಲ ನಿಮ್ ಕುಮಾರಿನ ತೋರಿಸೋಕೆ ಬರ್ತೇನೆ. ಯಾಕೆ ಇಲ್ಲೇ ಸ್ನಾನ ಮಾಡ್ಬಿಟ್ಟು ಊಟ ಕ್ಷಮಿಸಿ. ನಿಮ್ಮ ಯಾಕುಗಳು ಕಪ್ಪು ದೊರೆಸಾನಿಗಳು ಇಂಥ ಪುಣ್ಯ ಜನರ ಪಾದಾರದಿಂದ ತಗಲಿದ ಈ ಮನೆಯ ಗೂಡ್ಸಿ ಸಾರಿಸಿ ಪುಣ್ಯಾರ್ಚನಾ ಮಾಡಿ ನಾನು ತಾಯಿತನ ಮಾಡಿಕೊಂಡು ಆಮೇಲೆ ನಿಮ್ಮತ್ರ ಊಟ ಕೇಳೋದು ತೊಂದರೆ ತೊಂದರೆ ವಾಟ್ ಹೇಳ್ಬಿಟ್ಟೇನೆ ಕೇಳಿ. ನಿಮ್ಮ ಈ ಹಾಡು ಆಚಾರಕ್ಕಿಂತ ಮನೆಯಲ್ಲಿ ಕಾಲಿಟ್ಟದ ಪಾಪಕ್ಕೇನೆ ಗೌರವಾದಿ ನರಕಾರ ಆಗಿರೋದಲ್ಲದೆ ಒಂದು ತೊಟ್ಟು ಜಲಪಾನ ಮಾಡಿದ್ನೋ ನಿಮ್ಮ ಮನೇಲಿ ನನ್ ಜಾತಿ ನಾಶ ಆಗೋದಲ್ದೆ ಬಿರುಗಾಳಿಗೆ ಹುಣಸೆ ಹಣ್ಣುಗಳು ಉದುರಿದ ಹಾಗೆ ನಮ್ ಕುಲಪಿತೃಗಳು ಪಟಪಟ 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 ಅಂತ ಉದುರು ಬಿಟ್ಟಾರು ನಮ್ ಕುಲಪಿತೃಗಳು ಮೇಲಿಂದ. ಬರ್ತೇನೆ ನಡಿ ನಡಿ. ಮೋಸ್ಟ್ ಎಕ್ಸೆಂಟ್ರಿಕ್ ಮ್ಯಾನ್ ಇನ್ ಇಂಡಿಯಾ ಆತ.
ಒಬ್ಬ ಜುಟ್ಟು ದಾರಿ ಬಿಟ್ಕೊಂಡು ಬೋಳಪುರದಲ್ಲಿ ಸ್ಕೂಲ್ ಇಟ್ಟಿದ್ದಾನೆ. ಬೋಳಪುರ ಜೋಕು ಕಮ್ಯೂನಿಟಿ ಆಫೀಸ್ ಯಾವ ಕಪ್ ಕಾಫಿ ಬೆಳಿಗ್ಗೆನೆ ಆಯ್ತು ನನ್ಗೆ. ಆದ್ರೇನು ಅಲ್ಲಿ ಇನ್ನೊಂದು ಡೋಸು ಏನು ಮಗಳು ಮುಂದೆ ಬಾಳು ಮನೆ ಹೇಗಿದೆ ಅಂತ ನೋಡ್ತಿದ್ದೀರಾ? ನಿನ್ನೆ ಹೇಳಿದ್ರಿ ಇವ್ರು ನೀವಿಬ್ರು ಬಂದಿರಿ ಅಂತ. ಜೂಯಿಸ್ ಅಲ್ಲಿ ಹೇಳಿದ್ರು ನಿಮ್ಮ ಹುಡುಗಿ ಜಾತಕ ದಿವ್ಯವಾಗಿದೆ ಅಂತ. ಅರುಂಧತಿ ವಸಿಷ್ಠ ಜಾತಕದ ಹಾಗೆ ಹೊಂದುತ್ತೆ ಅಂದ್ರು. ನಾವೇನು ಬಹಳ ಆಸೆಯಿಂದ ಎದುರು ನೋಡ್ತಾ ಇದ್ದೇವೆ. ನಿಮ್ಗಳ ಅಭಿಪ್ರಾಯ ಏನು? ಆದ್ರೆ ಹಿರಿಯ ಹೇಳುವಾಗೆ ಶುಭಶ್ಯ ಶೀಘ್ರ ಬಂದ. ಎಷ್ಟಕ್ಕೆಷ್ಟು ಬೇಗ ನೀವು ಒತ್ತೆ ಮಾಡಿ ಕಾರ್ಯನಿರ್ವಹಿಸ್ತೀವೋ ಅಷ್ಟು ಕಷ್ಟ ಬೇಗ ಹಿರಿಯರ ಜೊತೆ ತಪ್ಪುತ್ತೆ. ಆದ್ರೆ ನಮ್ಮ ಅತ್ತೆ ಅದೇ ಕಿಟ್ಟಿ ಅಜ್ಜಿ ಅವರು ಗೃಹಸ್ಥಾಶ್ರಮ ಅವಲಂಬಿಸಿದ್ರೇನೆ ಅವನಿಗಿಟ್ಟಿರೋ ಆಸ್ತಿನ ಕೈಗಿಡ್ತೇನೆ ತಪ್ಪುತ್ತಿದ್ದಾಳೆ. ಓ ಎಸ್ ಆರ್ ಮೈ ಮೊದಲೇ ನಿಮ್ಗಳ ಅಭಿಪ್ರಾಯ ಏನು? ನಮ್ಮ ಯಜಮಾನರ ಅಭಿಪ್ರಾಯ ಹೇಗ ಹಾಗೆ. ಓ ಅವ್ರ ಅಭಿಪ್ರಾಯ ತಾನೇನು? ಏನೇನು ಸಂಬಂಧದಲ್ಲಿ ಇಷ್ಟವೇ. ಆದ್ರೆ ನಮಗೂ ಕಾಲೇಜಲ್ಲಿ ಓದ್ತಾ ಇರೋ ಮಗನ ಮುಂದಿನ ಯೋಚನೆಯ ಜವಾಬ್ದಾರಿ ಬಿದ್ದಿರೋದ್ರಿಂದ ನಮ್ಮ ವೆಂಕು ವಿಷಯದಲ್ಲಿ ಮೊದಲು ಖರ್ಚು ನಿಧಾನಿಸಿ ನಿರ್ಧರಿಸಬೇಕಾಗಿದೆ. ಅಯ್ಯೋ ಒಳ್ಳೆ ಮದುವೆ ಖರ್ಚು ಅಂದ್ರೆ ನಾನು ಬ್ರಾಹ್ಮಣ ಕೊಂದು ಹೋಮ ಅನ್ನೋದೆಂಥದ್ದು ಮಾಡಿಸಿ ಅವ್ರಿಗೆ ಅನ್ನ ಹಾಕಿ ತಾಳಿ ಕಟ್ಟೋ ಬಾಪ್ತಿಗೆ ಖರ್ಚೇನೋ ಯೋಚನೆಯೇನೋ ಖರ್ಚಲ್ಲ. ಈ ಕಾಲದಲ್ಲಿ ವರದಕ್ಷಿಣೆ ಏರ್ಪಾಡಾಗಿದೆಯಲ್ಲ ಆ ವಿಷಯದಲ್ಲಿ ಎಷ್ಟಾಗುತ್ತೋ ಏನು ಅಂತ ನಮ್ಮ ಯಜಮಾನರ ಯೋಚನೆ. ಏನೋ ವರದಕ್ಷಿಣೆ ದಯವಿಟ್ಟು ವರದಕ್ಷಿಣೆ ಮಾತಿ ಮನೆಗೆ ಎತ್ತಬೇಡಿ. ವಾಪಸ್ಕೋಬಾರ್ದು. ಎಂತೆಂತ ಅಂತಸ್ತು ಐಶ್ವರ್ಯ ಇರೋ ಕುಟುಂಬಗಳಲ್ಲೂ ಈ ವರದಕ್ಷಿಣೆ ಅನ್ನೋದು ಸಂಪ್ರದಾಯವಾಗಿ ಹೋಗಿರೋದ್ರಿಂದ ಮುಂದಕ್ಕೆ ನಮ್ಮ ನಮ್ಮಲ್ಲಿ ಮನಸ್ತಾಪ ಬರಬಾರ್ದು ಅಂತ ನಾನು ಹೇಳಿದ್ದು. ಕೋಪಿಸ್ಕೋಬಾರ್ದು ನೀವು. ಕೋಪಿಲ್ಲ. ಆದ್ರೆ ಮಗನ ತುಟ್ಟಿ ಮಾಡ್ಕೊಂಡು ಸೊಸೆ ಮನೆ ತಂದ್ಕೊಳ್ಳೋ ತುಚ್ಛ ಸ್ಥಿತಿಗೆ ನಮ್ಮ ಕುಟುಂಬ ಹೇಳಿರ್ಲಿಲ್ಲ. ಇದನ್ನ ನೀವು ದಯವಿಟ್ಟು ಮರಿಬಾರ್ದು. ಏನು ಹಕ್ಕಿಗಳಾಗೆ ಹುಟ್ಟಿದ್ರು ನಮ್ಮ ಮಕ್ಕಳು ಹಕ್ಕಿಗಳ ಹಾಗೆ ಬೆಳೆದು ತಾವೇ ತಾವ ಆರೋಗ್ಯ ಶಕ್ತಿ ಬರುತ್ತಿದ್ವೆ ಒಂದು ಕುಟುಂಬ ಅಂತ ಅವುಗಳಿಗೆ ಕುದಿಸ್ಕೊಟ್ಟು ಅವುಗಳು ಮಾಡೋ ಸಂಸಾರನ ಅಲ್ಪ ಸ್ವಲ್ಪ ದಿನ ನೋಡಿ ಸಂತೋಷ ಪಟ್ಬಿಟ್ಟು ಶಾಂತ ಮನಸ್ಕರಾಗಿ ಕಣ್ಮುಚ್ಚದಲ್ಲದೆ ನಮ್ಗಳ ಕರ್ತವ್ಯ. ಹಾಗೆ ನೀವು ಒಪ್ಪುವ ಪಕ್ಷಕ್ಕೆ ನಿಮ್ಮ ಮಗಳು ಯಾವ ತೊಂದರೆ ಇಲ್ಲದೆ ಸಂತೋಷ ಸೌಕರ್ಯದಿಂದ ವಾಸ ಮಾಡೋಕೆ ಹೋಗ್ಯ ಬಿಟ್ಟಿರೋ ಈ ಮನೆನ ಬಿಡಿಸ್ಕೊಳ್ಳೋ ವಿಷಯದಲ್ಲಿ ನೀವು ನಿಮ್ಮ ಯಜಮಾನರು ಉತ್ಸಾಹಿಸೋ ಪಕ್ಷಕ್ಕೆ ಬೇಡ ಅಂತ ಹೇಳೋ ಹಕ್ಕು ನನಗಾಗ್ಲಿ ನಮ್ಮ ಯಜಮಾನರಿಗಾಗ್ಲಿ ಇಲ್ಲೂ ಇಲ್ಲ. ಏನು ಹೋಗ್ಯ ಬಿಟ್ಟಿದೀಯೇ ಹೊಸ ಮನೆ? ಹೋ ಅರ್ಥವಾಯ್ತು ನಿಮಗಾಗುವ ಆಶ್ಚರ್ಯ. ಲೋಕದೆದುರಿಗೆ ದೊಡ್ಡ ಕುಟುಂಬ ಅಂತ ಅನ್ನಿಸ್ಕೊಳ್ತಿರೋರಿಗೆ ಹೊಸದಾಗಿ ಕಟ್ಟಿದ ಬಂಗ್ಲೆಗೆ ಭೋಗ್ಯ ಸರ್ಕಾರ ಎಲ್ಲಿದು ಅಂತ ನಿಮಗನ್ಸೋದು ಸಹಜವೇ. ಆದ್ರೆ ದೊಡ್ಡ ಕುಟುಂಬಗಳು ನೋಡಿ ಬೆರಗಾಗೋ ಬಡ ಜನಗಳಿಗೆ ದೊಡ್ಡ ಮನುಷ್ಯರ ಕಷ್ಟಗಳು ಗೊತ್ತಾಗುದಿಲ್ಲ. ಆದ್ರೆ ನಮಗೆ ಎಷ್ಟು ಕಷ್ಟ ಆಗಿದ್ರು ಎಷ್ಟು ಖರ್ಚಾಗಿದ್ರು ವ್ಯರ್ಥವಲ್ಲ. ಅದ್ರಿಂದ ಬರೋ ಲಾಭನ ನಮ್ ಕಿಟ್ಟಿ ಮೂಲಕ ನೀವು ಅನುಭವಿಸ್ತೀರಾ? ಹೇಳ್ತೀನಿ ಕೇಳಿ. ನಮ್ಮ ಕಿಟ್ಟು ಹುಟ್ಟುವಾಗ್ಲೇ ಬಂದು ನಾಜೂಕು ಮಂಗಳ ತಿಳ್ಕೊಂಡ್ರೆ ಉಷ್ಣ ತೀರ್ಥ ಪ್ರೋಕ್ಷಿಸಿದ್ರೆ ಶೀತ ಅಂತ ಹಾಸ್ಯಕ್ಕೂ ಹೇಳೋದುಂಟು. ಆದ್ರೂ ನನ್ನ ಅನುಭವದಲ್ಲಿ ನಮ್ಮ ಕಿಟ್ಟಿ ಒಪ್ಪುತ್ತೆ ಈ ಜೋಡಿ ಜಾತಕರಣ ಅವ್ರ ನಾಮಕರಣ ಅವನ ಚೂಲ ಅವನ ಉಪನಯನ ಇವು ಎಲ್ಲಾನು ನಮ್ಮಂತಸ್ತು ಪ್ರಕಾರ ಜರುಗಿಸಿದಕ್ಕೆ ಆದ ಖರ್ಚು ಅಷ್ಟಿಷ್ಟಲ್ಲ. ಇನ್ನು ವಿದ್ಯಾಭ್ಯಾಸ ಪ್ರಾರಂಭ.
ಫೀಸು, ಮೇಷ್ಟ್ರ ಫೀಸು, ಪುಸ್ತಕದ ಖರ್ಚು, ಅಲ್ಲದೆ ಆಗಾಗ ಒಂದೊಂದು ಕ್ಲಾಸ್ನಲ್ಲಿ ಮೇಷ್ಟ್ರಗಳ ಮೇಲಿಷ್ಟವೋ ಇಲ್ಲ ಓದಿದ ಪುಸ್ತಕಗಳ ಮೇಲಿಷ್ಟವೋ ಎರಡೆರಡು ಮೂರು ಮೂರು ಸತಿ ಓದಿದ. ಕೊನೆಗೆ ಮೆಟ್ರಿಕ್ಯುಲೇಷನ್ ಅಂತಾರಲ್ಲ, ಅಲ್ಲಿ ಬಂದ ಹೊತ್ತಿಗೆ ಡಾಕ್ಟರ್ ಕೈ ಎತ್ತಿದ್ರು. ಇದು ಸಾಧಾರಣ ಭೇಣಲ್ಲ, ಇದಳು ಅಂತಾರಲ್ಲ ಬುದ್ಧಿ ಅದು ಜಾಸ್ತಿ ಮಗುಗೆ, ಆದ್ರಿಂದ ಒಂದೆರಡು ವರ್ಷ ವಿಶ್ರಾಂತಿ ತಗೋಬೇಕು. ಇನ್ಯಾವಾಗ ಬಿ ಎ ಪಾಸ್ ಮಾಡೋದು ಅಂತ ಕೇಳಿದಕ್ಕೆ ಅವನು ತಂದೆ ಹೇಳ್ತಾರೆ, ಬಿ ಎ ಯಾಕೆ ಅವನಿಗೆ, ಕೆಲಸ ಸೇರ್ಬೇಕೆ, ಮಕ್ಕಳಿಲ್ಲದ ನಮ್ಮ ಸೋದರು ಅವ್ನು ಕಾಫಿ ತೋಟ, ಅಜ್ಜಿ ಬಿಟ್ಟೋಗ ಸ್ವತ್ತು, ಇನ್ನು ನಾವು ಮಾಡಿರೋ ಅಲ್ಪ ಸ್ವಲ್ಪ ಆಸ್ತಿ ಅನ್ವಯಿಸೋಕೆ ಬಿ ಎಲ್ಲಿದ್ರಾಗೋದಿಲ್ವೇ ಅಂತಾರೆ. ಇನ್ನು ಅಲ್ಪ ಸ್ವಲ್ಪ ಒಡವೆಗಳು ಯಾಕೋ ಆ ಒಡವೆ ಪೆಟ್ಟಿಗೆ ತಗೊಂಡ್ಮ, ರತ್ನಗಳ ಪರೀಕ್ಷೆ ನಿಮ್ಗೊತ್ತೆ, ಪಚ್ಚೆ ಹವಳ ಮುತ್ತು ರತ್ನ ಇದಕ್ಕೆಲ್ಲ ಹೆಸರುವಾಸಿ ನಮ್ಮ ಯಜಮಾನ್ರ ಕುಟುಂಬ. ನಾನು ಹೇಳ್ದಾಗೆ ಎಲ್ಲವೂ ಹಳೆ ಕಾಲದ ಒಡವೆಗಳು. ಈ ವಜ್ಜದ ಡಾಬು, ಈ ಹವಳದ ನೆಕ್ಲೆಸ್ಸು, ಈ ಮುತ್ತಿನ ಈ ಬಂಗಾರ ಪಡೆ ಸದ್ಯಕ್ಕೆ ಮದುವೆ ಉಪಯೋಗವಾಗುತ್ತೆ, ಮಿಕ್ಕದ್ನೆಲ್ಲ ಸಮಯೋಚಿತವಾಗಿ ಚಿಕ್ಕದ್ ಮಾಡ್ಕೋಬಹುದು. ನಮ್ ಹುಡುಗನ್ ನೋಡಿರಲ್ವೆ, ಮನ್ಸಿಗೆ ಒಪ್ಪಿದ್ರೆ ಚೆನ್ನಾಗಿದ್ದಾನೆ. ಹೌದು ಭೋಗ್ಯ ಅಂದ್ರಲ್ಲ, ಎಷ್ಟು ರೂಪಾಯಿಗಳು ಪೂರ್ತಿಯಾಗಿ ಭೋಗ್ಯವಲ್ಲ, ಮನೆ 12,000 ರೂಪಾಯಿ ಬಾಳುತ್ತೆ, ನಾವು ಮಾಡಿರೋ ಸಾಲ 270,000 ರೂಪಾಯಿ, ಲೆಕ್ಕಾಚಾರ ಅಲ್ಲ ಗಂಡಸಿ ಗೊತ್ತು. ಅಯ್ಯೋ ಹೀಗೆ ಮಾತಾಡ್ತಾ ಕೂತ್ರೆ ಅತಿಥಿಗಳು ಮನೆಗೆ ಬಂದಾಗ ನಾನು ಊಟಕ್ಕೆ ಏರ್ಪಾಡು ಮಾಡ್ಬಿಡ್ತೇನೆ. ಊಟದ ತೊಂದರೆ ಬೇಡಿ, ಮನೆಗೆ ಅಟ್ಗೆಟ್ ಬಂದಿದ್ದೇನೆ ನಾನು. ಹಾಗಾದ್ರೆ ಅಡಿಗೆ ಬಟ್ಟಲಿ ಹೇಳ್ತೀನಿ, ನೀವು ಫೋಟೋ ಕೀರುದಿಲ್ಲ ಅಂತ. ಸರಿ ಸರಿ ಸರಿ. ಏನ್ ಖಾತೆ ಅಂತೇನೆ ಈಗೆ ವರದಕ್ಷಿಣೆ ಮಾತಿ ಮನೆಯಲ್ಲಿ ಎತ್ತದ ತಪ್ಪು ಅಂದು ಬಿಟ್ರು ಕೊನೆಗೂ ಮುಟ್ಟಿಸ್ಬಿಟ್ಲಲ್ಲ 270,000 ರೂಪಾಯಿಗೆ. ಈಗ ನಾವು ಲೆಕ್ಕ ಹಾಕೋದು ಮದುವೆ ಖರ್ಚು 1,00,000, ಈ ವರದಕ್ಷಿಣೆ ಬಾರ್ದು 2,00,000, ಒಟ್ಟು 3,00,000. ಈ ಲೆಕ್ಕ ನೋಡಿದ್ರೆ ಇನ್ನೊಂದು 70,000 ರೂಪಾಯಿ ಎಲ್ಲಿಂದ ತರೋದು? ಅಯ್ಯೋ ಬರೋದು ಬಾರಿ ಸಾಧ್ಯನೇ. ಆದ್ರೆ ಆ ಒಡವೆಗಳು ನಮ್ಮ ವೆಂಕು ಸಂಟಕ್ಕು ಇದಕ್ಕೂ ಇನ್ನೊಂದು 70,000 ರೂಪಾಯಿ ತಾನೆ, ಅವ್ರ ಇನ್ಸೂರೆನ್ಸ್ ಮೇಲೆ ಇನ್ನೊಂದು 1,00,000 ರೂಪಾಯಿ ಹೊರಟೆ ಏನು? ಈ ಒಡವೆಗಳು ಅಜ್ಜಿ ಆಸ್ತಿ ಕಾಫಿ ತೋಟ ಇಲ್ಲ, ಈ ಅವಕಾಶನ ಬಿಡಬಾರ್ದು. ಆಕೆ ಹೇಳಿದಾಗೆ ಶುಭಸ್ಯ ಶೀಘ್ರಂ ಎಂಬುದನ್ನ ಅವ್ರ ಮನಸ್ಸಿಗೆ ಮನದಟ್ಟು ಮಾಡಿ ಒಪ್ಪಿಸಿ ಈ ಕಾರ್ಯ ಬೇಗ ನೆರವೇರಿಸ್ಬಿಡ್ಬೇಕು. ಒಡವೆಗಳನ್ನೆಲ್ಲ ನೋಡ್ದ್ರ ಒಳಗಿಟ್ಟಿದ್ದೇನೆ, ಭಾರಿ ಒಡವೆಗಳು, ಒಂದ್ಸರ್ತಿ ನೋಡ್ಕೊಂಬಿಡಿ. ಅಯ್ಯೋ ಇನ್ನು ಒಂದೇ ತಿಂಗಳಲ್ಲಿ ನಿಮ್ದಾಗೋ ಒಡವೆಗಳನ್ನ ನಾನೇ ನೋಡ್ಕೊಳ್ಳೋದು? ನೀವು ಬನ್ನಿ ಮನೆ ನೋಡಿ, ಬಾವಿಗೆ ಪಂಪು ನೀರ್ ಸೇದೋ ಕಷ್ಟನೂ ಇಲ್ಲ. ಬನ್ನಿ ಬನ್ನಿ. ನನ್ನ ಏನೋ ಅಂತ ತಗೊಂಡಿದ್ದೆ ಇಲ್ಲ. ನನ್ ಕ್ಷಮಿಸ್ಬಿಡಿ, ನನ್ನ ಜೀನ್ಸ್ ಹೊಡಿ ಅಲ್ವಾ, ನಾನು ಯೂಸ್ ಮಾಡಿದ ಸ್ಟ್ರಾಂಗ್ ಲ್ಯಾಂಗ್ವೇಜ್ ಎಷ್ಟೋ ಕಂಟ್ರೋಲ್ ಮಾಡಕ್ ನೋಡಿದೆ. ಆದ್ರೆ ನಾನು ಎಜುಕೇಟೆಡ್, ಮ್ಯಾನ್ ಆಫ್ ಕಲ್ಚರ್, ಬ್ರಾಡ್ ಮೈಂಡೆಡ್, ಅಂಬದ್ನೆಲ್ಲ ಮರ್ತು ಬಿಟ್ಟು ನನ್ನೆನೋ ಹಳ್ಳಿ ಕಡೆಯಲ್ಲಿ ಹುಟ್ಟಿದ ಕಮರ್ಷಿಯಲ್ ಮೈಂಡೆಡ್ ಗಮಾರ ಅಂತ ತಿಳ್ಕೊಂಡು ಹೋಲಿ ಅಲಯನ್ಸ್ ಆಫ್ ಮ್ಯಾರೇಜ್ ಅರೇಂಜ್ ಮಾಡೋ ಸೀಕ್ರೆಟ್ ಅಕೇಶನ್ ನಲ್ಲಿ ದೌರಿ ಎಷ್ಟು ಅಂತ ಕೇಳಿದೆಯಲ್ಲ, ನನ್ನ ರಕ್ತ ಮಾಂಸ ತಡೆದಿದ್ದೆ, ನನ್ನ ಬ್ಲಡ್ಡು ಬಯಲಿಂಗ್ ಪಾಯಿಂಟ್ಗೆ ತಲುಪದೆ ಇದ್ದಿದ್ದೆ. ಕೂತ್ಕೊಂಡು ಕೂಲಾಗಿ ಕನ್ಸಿಡರ್ ಮಾಡಿ ನೋಡು. ಐ ಆಮ್ ಸಾರಿ ರಾಮಣ್ಣ, ಆದ್ರೆ ಎಂತ ಮೋಸ್ಟ್ ಎಜುಕೇಟೆಡ್ ಫ್ಯಾಮಿಲೀಸು ಈ ದೌರಿ
ಭಾವಕ್ಕಿಂತ ಇವಿನ್ನೂ ಆಗಿದ್ದಿರೋಷ್ಟೇನೆ ಮುಂದಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನು ಆಗಬಾರ್ದು ಅಂತ ನಾನು ಪ್ಲೈನ್ ಆಗಿ ಕೇಳಿಬಿಟ್ಟಿದ್ದು. ಹೊರಗಿ ಮಾಡೋದು ನಿಮ್ಮ ಭಾರ, ನನ್ನ ಆನೆಸ್ಟ್ ಬ್ಲೆಂಟ್ನೆಸ್ ನನ್ನ ಎಕ್ಸ್ಪ್ರೆಂಡು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಬಾಯ್, ಐ ಅಂಡರ್ಸ್ಟ್ಯಾಂಡ್. ನೀನು ಹೇಳೋ ಹಾಗೆ ಮ್ಯಾಟ್ರಿಮನಿ ಅನ್ನೋದು ಈಗ ಮ್ಯಾಟರ್ ಆಫ್ ಮನಿ ಆಗೋಗಿದೆ. ಮ್ಯಾಟ್ರಿಮನಿ ಮ್ಯಾಟರ್ ಆಫ್ ಮನಿ ಜಾಬ್. ಇಲ್ಲಿ ನೋಡೋಡಿ ಅಲ್ವಾ, ಗಾಡ್ ಹೂ ಹ್ಯಾಸ್ ಗಿವನ್ ಯು ವೆಲ್ತ್, ಪ್ರಾಸ್ಪೆರಿಟಿ ಅಂಡ್ ಯುವರ್ ಬ್ಯೂಟಿಫುಲ್ ಡಾಟರ್. ದಟ್ ಸೇಮ್ ಗಾಡ್ ಹೂ ಹ್ಯಾಸ್ ಆಲ್ಸೋ ಗಿವನ್ ಮೀ ಎವ್ರಿಥಿಂಗ್ ಇನ್ ದ ಶೇಪ್ ಆಫ್ ಎ ಸನ್. ಯುವರ್ ಡಾಟರ್ ಈಸ್ ಆಫ್ಟರ್ ಆಲ್ ಯುವರ್ ಡಾಟರ್. ಮೈ ಸನ್ ಈಸ್ ಆಫ್ಟರ್ ಆಲ್ ಮೈ ಸನ್. ಬಟ್ ದೋ ಯುವರ್ ಡಾಟರ್ ಈಸ್ ಯುವರ್ ಡಾಟರ್ ಅಂಡ್ ಮೈ ಸನ್ ಈಸ್ ಮೈ ಸನ್, ದೇರ್ ಚಿಲ್ಡ್ರನ್ ವಿಲ್ ಬಿ ಅವರ್ ಗ್ರ್ಯಾಂಡ್ ಚಿಲ್ಡ್ರನ್ ಡಿಯರ್ ಬಾಯ್. ಡಿಯರ್ ಬಾಯ್ ದೇ ವಿಲ್ ಸಂಡ್ ಆಫ್ ಸ್ಪಿಂಡಾಸ್ ಅಕಾರ್ಡಿಂಗ್ ಟು ಅವರ್ ವೇದಾಸ್ ಅಂಡ್ ಶಾಸ್ತ್ರಾಸ್. ಪುತ್ರ ಪುತ್ರರು ವರ್ಷ ತಪ್ಪದೆ ಪಿಂಡಗಳನ್ನ ಮೇಲಿನ ಲೋಕಕ್ಕೆ ಕಳಿಸುತ್ತಿರೋವರೆಗೂ ಪಿತೃಗಳು ವಾಸ ಮಾಡಬಹುದು. ಆ ಯಾನ್ಯುವಲ್ ಇನ್ಸ್ಟಾಲ್ಮೆಂಟ್ ಆಫ್ ಪಿಂಡ ಕುಂದಾಯ್ತು ಆಗ್ತಿವಂತೆ ನಾವು ಸ್ವರ್ಗದಲ್ಲಿರೋದಕ್ಕೆ ನಮ್ಮ ಪುತ್ರರು ಕಳಿಸಬೇಕಾದ ಪಿಂಡಕ್ಕೆ ಪ್ರಾಪರ್ ಅರೇಂಜ್ಮೆಂಟ್ಸ್ ಮಾಡಿಬಿಟ್ಟು ಹೋಗೋದೇ ಸೆನ್ಸಿಬಲ್. ಕರೆಕ್ಟ್ ಕರೆಕ್ಟ್. ದೇರ್ಫೋರ್ ಡಿಯರ್ ಬಾಯ್ ನಮ್ಮ ಗ್ರ್ಯಾಂಡ್ ಚಿಲ್ಡ್ರನ್ ಪ್ರಾಪರ್ ಸರ್ಕಮ್ಸ್ಟಾನ್ಸ್ ನಲ್ಲಿ ಇರೋಕೆ ಪ್ರಾಬ್ಲಮ್ಸ್ ಆಗಿರೋ ಕೆಲವು ಡಿಫಿಕಲ್ಟೀಸ್ ನ ನೀನು ಕನ್ಸಿಡರ್ ಮಾಡಬೇಕು. ಯು ಆರ್ ಮೈ ಫ್ರೆಂಡ್, ಐ ಆಮ್ ಯುವರ್ ಫ್ರೆಂಡ್ ಇನ್ ನೀಡ್ ಇನ್ ಡೀಡ್ ಎಲ್ಲ ನಿನ್ನೆ. ಯು ಮಸ್ಟ್ ಅನ್ಲಾಕ್ ಯುವರ್ ಆಲ್ ವೆಲ್ತ್ ಫಾರ್ ಅಸ್ ಬಿಕಾಸ್ ಯು ಆರ್ ಮೈ ಬೀಗ. ಏನ್ ಡಿಫಿಕಲ್ಟೀಸ್? ಡಿಫಿಕಲ್ಟೀಸ್ ಗಳಿಗೆಲ್ಲ ರೂಟ್ ಕಾಸ್ ಏನು? ಫೈನಾನ್ಸ್. ಯು ಸಿ ಡಿಯರ್ ಬಾಯ್ ಫ್ಯಾಮಿಲಿ ಡಿಫಿಕಲ್ಟೀಸು ಕಮಿಟ್ಮೆಂಟ್ಸ್. ನಿನಗೆ ಗೊತ್ತಿಲ್ವೇ ಲಾಯರ್ ನೀನು? ನಮ್ಮ ಹತ್ರ ಸಿಕ್ಕಾಪಟ್ಟೆ ಫ್ಯಾಮಿಲಿ ಕೋರ್ಸ್, ಆದ್ರೆ ಪಾರ್ಟಿಷನ್ ತಕರಾರುಗಳು, ಏತನ ಮಧ್ಯೆ ನನ್ನ ಆಫೀಸಿಯಲ್ ಪೊಸಿಷನ್, ಇವೆಲ್ಲ ಸೇರಿ ಉಂಟಾಗಿರೋ ಡಿಫಿಕಲ್ಟಿ ಇದನ್ನ ನೀನೀಗ ಡಿಸಾಲ್ವ್ ಮಾಡಿ ನನ್ನ ಕಮಿಟ್ಮೆಂಟ್ಸ್ ಅನ್ನ ಲಿಕ್ವಿಡೇಟ್ ಮಾಡು. ಗೊತ್ತಾಯ್ತಲ್ಲ, ಡಿಸಾಲ್ವ್ ಲಿಕ್ವಿಡ್ ಲಿಕ್ವಿಡ್ ಡಿಸಾಲ್ವ್. ಎಷ್ಟು ಫಾರ್ ಯು ಮೈ ಡಿಯರ್ ಬಾಯ್, ಇಷ್ಟು ಸೀರಿಯಸ್ ಆಗಿ ತಗೋಕೂಡ್ದು, ಈ ಸಿಂಪಲ್ ಮ್ಯಾಟರ್ನ. ಸದ್ಯ ಮನಿ ಮಾರ್ಕೆಟ್ ಟು ಟೈಟ್, ವರ್ಲ್ಡ್ ವೈಡ್ ಫೈನಾನ್ಸಿಯಲ್ ಡಿಪ್ರೆಷನ್, ಇನ್ ಎಲ್ಲೆಲ್ಲಿ ನೋಡಿದ್ರು ಅನ್ಎಂಪ್ಲಾಯ್ಮೆಂಟು. ಇನ್ನು ನಮ್ಮ ಅನ್ಬಾರ್ನ್ ಸ್ವೀಟ್ ಲಿಟಲ್ ಗ್ರ್ಯಾಂಡ್ ಚಿಲ್ಡ್ರನ್ ಬಾರ್ನ್ ಆಗಿ ಬೆಳೆಯೋ ಹೊತ್ತಿಗೆ ಫೈನಾನ್ಸಿಯಲ್ ಔಟ್ಲುಕ್ ಇಮ್ಯಾಜಿನ್ ಮಾಡಿದರೆ ಶಟ್ಟರ್ ಆಗುತ್ತೆ ನನ್ನ ಬೀಯಿಂಗ್ ಎಲ್ಲ. ಇದಕ್ಕೆ ನಾನು ಕೇಳೋದು, ನೀನು ಸ್ವಲ್ಪ ಇಂಟ್ರೆಸ್ಟ್ ತಕೋಬೇಕು ಈ ವಿಷಯದಲ್ಲಿ ಅಂತ. ಐ ಆಮ್ ಆಸ್ಕಿಂಗ್ ಆನ್ ಪ್ರಿನ್ಸಿಪಲ್. ಕ್ಯಾಪಿಟಲ್ ಇದಾದ್ವಿ ಇಂಟ್ರೆಸ್ಟ್ ಟು ಪ್ರಿನ್ಸಿಪಲ್ ಕ್ಯಾಪಿಟಲ್. ಹಾಗಾಗಿ ಎಷ್ಟು ನಿಮ್ಮ ಲಯಬಿಲಿಟೀಸು ಲೈ ಎಬಿಲಿಟೀಸ್? ಕ್ಷಮಿಸು ಡಿಯರ್ ಬಾಯ್, ನಿನಗೆ ಇಷ್ಟು ಶಾರ್ಪ್ ಸೆನ್ಸ್ ಆಫ್ ಹ್ಯೂಮರ್ ಇರೋದು ನನಗೆ ಗೊತ್ತಿರಲಿಲ್ಲ. ನೀನು ಕೇಳಿದ ಅಮೌಂಟ್ ಓನ್ಲಿ ಎ ಮೀಗರ್ ಸಮ್ ಆಫ್ 3,30,000. ಇನ್ನು ಅಸೆಟ್ಸ್ ಹೇಳಬೇಕಾದಿಲ್ಲ. ಈ ಹೌಸು ಪ್ಲಸ್ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಮೆನಿ ಕ್ವಾರ್ಟರ್ಸ್, ನಮ್ಮ ಫ್ಯಾಮಿಲಿ ಬರು ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್, ಪ್ಲಸ್ ನಮ್ಮ ಚಿಟ್ಟಿ ಪ್ರಾಸ್ಪೆಕ್ಟ್ಸ್ ಸ್ಲೋ ಬಟ್ ಶುವರ್. ಈ 3,30,000 ಒಂದೇ ಸೊಮ್ಮು ಅಥವಾ ಇನ್ನೂರು ನಿಮ್ಮ ಫ್ಯಾಮಿಲಿ ಏನಿರೋದಿಲ್ಲ ನಿನಗೆ. ನನ್ನ ಕ್ರೆಡಿಟರ್ಸ್ ಎಲ್ಲ ಅನ್ಫಾರ್ಚುನೇಟ್ಲಿ ಫಾರ್ ಮೀ ಅಂಡ್ ಫಾರ್ಚುನೇಟ್ಲಿ ಫಾರ್ ಯು ಆರ್ ಆಲ್ ಲೋಕಲ್ ನಮ್ಮೂರ್ನವ್ರೇ, ಐ ಮೀನ್ ನಿಮ್ಮೂರ್ನವ್ರೇ. ಬಂದೆ ಒಂದು ನಿಮಿಷ, ಲಿಸ್ಟ್ ಆಫ್ ದಿ ವೇರಿಯಸ್ ಅಮೌಂಟ್ ತಂದು ಬಿಡ್ತಾನೆ.
ನಾವು ಹಾಕಿದ ಲೆಕ್ಕದಲ್ಲಿ ಅವರು ಕೊಡೋ ಲೆಕ್ಕದಲ್ಲಿ ಎಫ್ಡಿ ಅಂದ್ರೆ ಲಕ್ಷ ಲಕ್ಷ ಅಂತರ ಲಾಭ ಹೋಗೋ ಕಡೆ ಒಂದು ನೂರಿನ್ನೂರು ರೂಪಾಯಿ ಕೂತಾಡದೆ ನೂರಿನ್ನೂರು ಆತ ಈಗ ಸಮ ಮೂರು ಲಕ್ಷದ ಮೂವತ್ತು ಸಾವಿರ ಅಂತ ಹೋಗಿ ಸಾಲಗಾರ ಪಟ್ಟಿ ತರ ಹೋಗಿದ್ದಾನೆ. ಅಯ್ಯೋ ಸಾಲ ಅಲ್ಲ ಅಂದ್ರೆ ಭೌತಿಕಿ ಮನೆ ಬಿಟ್ಟಿರೋದು ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗೆ ಪಟ್ಟಿ ಸಮೇತ ಆಕೆ ಹೇಳಿದಾಳೆ ಈ ತಾನೆ. ಪಾಪಿ ದಂಪತಿಗಳಿದ ದಂಪತಿಗಳು ಅಯ್ಯೋ ಬೆಪ್ಪೆ ನಿನ್ಗಿನ್ನೂ ಅರ್ಥ ಆಗಿಲ್ವೆ. ಡಬಲ್ ಡಕ್ಕ ಇಟ್ಕೊಳ್ಳಿ ಹೋಗಿರ ಬಾಪು ನಿನ್ನ ಮಂಡೆ ಹಾಕಿ ಸಾಲಗಾರ ಪಟ್ಟಿ ನನ್ ಕೇಸೆ ಸಿಕ್ಸಿ ಮಂಗಳಾರತಿ ಮಾಡ್ಕೊಳ್ಬೋದೆ ಕಣೆ. ಅವರಿಬ್ರು ಪಿತೂರಿ ಜುಮ್ಲ ಎಷ್ಟಾಯ್ತು? ಎರಡು ಲಕ್ಷದ ಎಪ್ಪತ್ತು ಸಾವಿರ ನಿನಗೆ, ಮೂರು ಲಕ್ಷದ ಮೂವತ್ತು ಸಾವಿರ ನನಗೆ, ಒಟ್ಟು ಆರು ಲಕ್ಷ ರೂಪಾಯಿ. ನಮ್ಮಿಂದ ಆಗೋ ಕೆಲಸ ಅಲ್ಲ ಇದು. ಗುಮಾಸ್ತೆ ರಂಗಣ್ಣವ್ರ ಮನೆಗೆ ಹೋಗಿ ಅವ್ರ ಮಗನ ವಿಚಾರ ಮಾತಾಡ್ಕೊಂಡು ಬರೋಣಪ್ಪ. ಅಯ್ಯೋ ಆ ಹುಡುಗನ ಬಣ್ಣ ನಿಧಾನ ಅಂದ್ರೆ ಬಣ್ಣ. ಅಯ್ಯೋ ಈಗ ನಮ್ಮ ಬಣ್ಣನೆ ಕೆಂಪು ಕೆಂಪಾಗಿ ಕೇಳ್ತಿರೋದು. ಅವ್ರ ಬಿಎ ಪಾಸ್ ಮಾಡಿದ್ದಾರೆ. ಈ ಮನೆ ಕೆಂಪು ಕಪಿಗೆ ಹತ್ತೊಂಬತ್ತು ವಯಸ್ಸಾಗಿ ಮೆಟ್ರಿಕ್ಯುಲೇಷನ್ ಮೋಚ್ಕೊಂಡು ಹೋಗಿದೆ. ಅದಕ್ಕೆ ಮಾಡೋದು ದೊಡ್ಡ ಕುಟುಂಬ ತನ್ನ ಆಫೀಸರು ಬಿಎ ಆಗ್ಲಿ ಎಣ್ಣೆ ಆಗ್ಲಿ ಪಾಸ್ ಮಾಡೋ ದುಡ್ಡು ತಾನೆ. ಲಕ್ಷಾಂತರ ರೂಪಾಯಿ ಸೊತ್ತಿರೋ ಇವರಿಗೆ ಕೆಲ್ಸಕ್ಕೆ ಯಾಕೆ ಸೇರ್ಬೇಕು? ಲಕ್ಷಾಂತರ ಯಾಕಿದೆಯೇ ಯಾಕೆ ಇವರಿಗಿದೆ ಅಂದ್ರೆ ಆಕೆ ಹೇಳಿದ್ರು ಅಜ್ಜಿ ಆಸ್ತಿ ಕಾಫಿ ತೋಟ ಮತ್ತೆ ಒಡವೆಗಳು. ಸುಮ್ನೆ ತೊಂದ್ರೆ ಬೇಡ. ಇವ್ರಿಗಿರೋ ಕಾಫಿ ಎಸ್ಟೇಟ ಅಡಿಗೆ ಮನೆ ಡಬ್ಬಿಗೆ ಹಾಕಿಟ್ಟಿದ್ದಾರೆ. ನಾನೇ ಕುರುಳೆ. ಈಗ ನೋಡಿ ಈ ಪೆಟ್ಟಿಗೆ ತುಂಬಾ ಲಕ್ಷ ಲಕ್ಷ ಬಾಳ ವಜ್ರಗಳು ಕೆಂಪುಗಳು. ಯಾವ ಗಾಜು ಯಾವ ಕನ್ನಡ ತೋರಿಸಿದ್ದಾರೆ ನಿನಗೆ ಏನೇ ಗೊತ್ತು ಮಾಡಿ. ಅಯ್ಯ ನಿಮ್ಮ ಹಾಳು ಕುಟುಂಬದಲ್ಲಿ ಒಂದು ಒಡವೆ ನೋಡಿದ್ರು ನಾನು ಭಾರಿ ಒಡವೆಗಳು ನೋಡ್ಲಿಲ್ಲ ತೊಟ್ಕೊಳ್ಳಿ ಅಂತ ತಿಳ್ಕೋಬೇಡಿ. ಓಕೆ ಓಕೆ ವಜ್ರ ಪುರುಷ ನೀನ್ ಫಸ್ಟ್ ಮನೆ ತಮ್ಮಯ್ಯ ಓಕೆ. ಆದ್ರೆ ನೀನ್ ತಗೊಂಡ ಮನೆ ಮಾತು ದಯವಿಟ್ಟು ತುಂಬಾ ಪರಸ್ಪರ ಆಯ್ತು. ಒಂದ್ ಕಡೆ ನನ್ನ ಬೇಕ್ಸಿ ಮಾನ ಮನೆಯಲ್ಲಿ ಖಾಲಿ ಕಾಲ್ ಮಾಡೋಣ. ಅಕ್ಕ ಆಯ್ತು ಬರ್ತಿದ್ದಾರೆ ಅಕ್ಕ ಅವರು ಬರ್ತಿದೆ. ಮನೆ ಸೇರಿ ಇವರು ಲೀಸರು ಪರಿಶೀಲನೆ ಮಾಡು. ನೀವು ಬಂದಿರೋ ನಮ್ಗೆ ತುಂಬಾ ಸಂತೋಷವಾಯ್ತು. ಏನೋ ನಮ್ಮ ಕಿಟ್ಟಿಗೆ ಎಷ್ಟು ಕಡೆಗಳಿಂದಲೋ ಬದುಕಳ ಮಾತು ಬಂದವು. ಆದ್ರೆ ಇಂಥ ಅಮೋಘವಾದ ಸ್ಥಳದಿಂದ ನಮಗೆ ಸಂಬಂಧ ಒದಗೋ ಲಭ್ಯ. ನನಗೂ ನನ್ನ ಗೃಹಿಣಿಗೂ ಸಂಭವಿಸುತ್ತೆ ಅಂತ ಈ ಪಾಪಿ ಸ್ವಪ್ನದಲ್ಲೂ ಎದುರು ನೋಡ್ತಿರ್ಲಿಲ್ಲ. ಇದೆಲ್ಲ ಪರಮಾತ್ಮನ ಕೃಪೆ. ನಮ್ಮಗಳ ಶಕ್ತಿ ಅಂತಸ್ತುಗಳನ್ನ ನಾವು ಎಷ್ಟೇ ಹೊಗಳಿಕೊಂಡ್ರು ಮುಖ್ಯ ದೈವ ಸಂಕಲ್ಪ ಪ್ರಕಾರವೇ ಪ್ರಕೃತಿ ಕಾರ್ಯ ಎಲ್ಲ ಜರುಗುತ್ತೆ ಅಂತ ಈ ಮೂಢನೇನು ಹೇಳಬೇಕಾಗಿಲ್ಲ. ಮುಖ್ಯ ನಮ್ಮ ನಮ್ಮಗಳ ಸಂಬಂಧದಿಂದ ಸರ್ವ ಜನರಿಗೂ ಸುಖ ಶಾಂತಿ ಲಭಿಸಬೇಕು ಅಂತ ನಾನು ನನ್ನ ಸಹಧರ್ಮಿ ನೀವು ಹಾರೈಸುತ್ತೇವೆ. ಥ್ಯಾಂಕ್ ಯು ಡಿಯರ್ ಬಾಯ್ ಥ್ಯಾಂಕ್ ಯು. ನಾವಿಲ್ಲಿ ಬರ್ತೇವೆ. ನಾವು ಬರ್ತೇವೆ ಬರ್ತೀರಾ? ಕೇಳಿದೇನೇ ಭೋಗ್ಯದ ಮಾತು ಹೇಳಿದೆ ಸಾಲ್ವ್ ಭಕ್ತು ಕಂಪ್ಲೀಟ್ ಲಿಸ್ಟ್ ಕೊಟ್ಟಿದ್ದೇನೆ. ನಿನಗೆ ಯಾಕೆ ಕಾಣುತ್ತೆ ಗೊತ್ತೇ ನಮ್ಮ ನಮ್ಮ ಎರಡು ಐಟಮ್ನೇ ಆರು ಲಕ್ಷಕ್ಕೆ ಬರುತ್ತಂದ್ರೆ ಮದುವೆ ಖರ್ಚು ಎಲ್ಲ ಸರಿ ಹೋಗುತ್ತೆ. ಸರಿ ಹೋಗುತ್ತೆ ಯಾವ ಅಸ್ತಿ ಭಾರ ಮೇಲೆ ಮಾತಾಡ್ತೀಯ? ರುಚಿ ಕಟ್ಟಬೇಕು ಅಂಬೋ ಲೆಕ್ಕಾಚಾರದ ಪ್ರಕಾರ ಅರ್ಥವಾಗಲಿಲ್ಲ ಇತ್ಯರ್ಥ ಮಾಡ್ತೇನೆ. ಅಕ್ಕ ನೋಡಿ ನಿನ್ನೆ ಪೊಲೀಸರು ತಂದಿಟ್ಟಿದ್ರಲ್ಲ ಒಡವೆ ಪೆಟ್ಟಿಗೆ ಅದ್ರಲ್ಲಿರುವ ಒಡವೆಗಳನ್ನ ಮನೆ ಆಸ್ತಿ ಅಂತ ತೋರಿಸಿ ಗುಂಡು ಹಾಕು ಕಣೆ ಗುಂಡು ಹಾಕು. ನೀನ್ ಹೇಳಿದ ಹಾಗೆ ಆ ಜುವೆಲ್ಸ್ ನೋಡಿದ ಮೇಲೆ ಯಾವಾಗಲೂ ಮಾಡಿ ಈ ಮದುವೆನ ಬ್ರಿಂಗ್ ಆಫ್ ಮಾಡ್ತಾರೆ ಯಾಕೆ? ದೇವರು ನಮ್ಮ ಭಾಗದಲ್ಲಿರೋ ಹೊತ್ತಿಗೆ ಕಣೆ ತಾಲೂಕು ತೆಸರಿ ಮುಚ್ಚಿದ ಮೇಲೆ ಬಂದವು ಆ ಒಡವೆಗಳು. ತೆಸರಿಗೆ ಜ್ಞಾಪಕ ಇಲ್ವಾನೆ? ಪಾವರೇಕಿನಲ್ಲಿ
ಸಾಕಾರ ವೆಂಕಟಪ್ಪನ ಮನೆಯಲ್ಲಿ ಆಗ್ಬಳು. 8 ತಿಂಗಳ ಹಿಂದೆ ಪೊಲೀಸ್ನವರು ನಿನ್ನೆ ಪತ್ತೆ ಮಾಡಿ ಕಳ್ಳರನ್ನು ಪ್ರಾಪರ್ಟಿನ ತಂದ್ರು. ಕಳ್ಳರಿಗಂತೂ ಜೈಲಾಯ್ತು. ಇನ್ನು ಖಜಾನೆ ಮುಚ್ಚಿತ್ತು. ಕಾಪಾಡೋ ಜವಾಬ್ದಾರಿ ನಂದಲ್ವೇನೆ. ರಾತ್ರಿ ಅನ್ನ ನನಗೂ ಅದೇ ಯೋಚನೆ ಆಗಿತ್ತು. ಆದ್ರೆ ದೇವರ ದಯದಿಂದ ನಿನ್ನ ನೀರಿಗೆ ಗಪ್ಪು ಹಿಡಿಸಿ ವರದಕ್ಷಿಣೆಗೆ ಒಪ್ಪಿಸಿ ನಮ್ಮ ಅನಾನುಕೂಲ ತೀರಿಸೋ ಉಪಯೋಗಕ್ಕೆ ಈ ಒಡವೆಗಳು ಬಂದದ್ದು ನಮ್ಮ ಅದೃಷ್ಟ ಕಣೆ. ಆದ್ರೂ ಹೋದ ಕ್ರೆಡಿಟ್ ನಿನ್ನ ಇಂಜಿನಿಯರ್ಸ್ ಬ್ರೇನಿಗೆ ಸಿಗಬೇಕು ಕಣೆ. ದೇವರ ಪೂಜೆ ಕಣಕ ಬೊಮ್ಮನ್ ಅದೇ ವಿರಾಮರ ಮನೆಗೆ ಹೋಗಿದ್ದೆ ಸರ್. ಯಾರು ಜೋಯಿಸರೆ? ಜೋಯಿಸರ ಮನೆಯಲ್ಲಿ ನಿನಗೇನೋ ಕೆಲಸ? ನೀನು ತಲೆ ಬೋಡಿಸ್ಕೊಳ ದಿನ ನೋಡಕ್ಕೆ ನನಗೆ ಅಲ್ಲ ಹೌದು ಬಡ ಮಾಡಿ ಅದು ತಾರೋಂಕಾಕಿತ ಆಸ್ಮಾಂತ ಬುಕ್ ತಕ್ಕಂಡಿ ಬರಕ್ಕೆ ಬಡಿಯಂಬರ ಕಳಿಸಿದ್ರು ಗೊತ್ತು ಏನು ಪಂಚಾಂಗವೇ ಅದಕ್ಕಾರ ಪಂಚಾಂಗನ ನೀವು ಮುಟ್ಕೊಂಡು ಊರುದ್ದಕ್ಕೂ ತೋರಿಸ್ಕರ್ಬಿದ್ಯಾನ ನೀವು ಮೋಸ್ಕ ಎಲೆ ಬಾಳೆಕ ಪತ್ರದಲ್ಲಿ ನಪ್ಪಡ್ಕೊಂಡು ತಕ್ಕೊಂಡು ಬಂದೆ. ಈ ಬೆಡ್ಗೆ ತುಂಬಾ ಒಡವೆಗಳು ಹುಷಾರಾಗಿ ಎತ್ಕೊಂಡು ಹೋಗಿ ನಾ ಆಮೇಲೆ ಆ ಕೋರ್ಟ್ ನಲ್ಲಿ ಇನ್ಸ್ಪೆಕ್ಟರ್ ಒಪ್ಪಿಸಿಬಿಟ್ಟು ರಚನೆ ತಪ್ಪಣ ತರಿಸಿದಕ್ಕೆ ಹುಷಾರು ಸ್ನಾನಕ್ ನೀರು ತಯಾರಿಯಾನೆ ಮೂರ್ತಿ ಬರ್ತದೆ ಆಗ್ಬೇಕು. ನಿನ್ನ ಯಾರು ಕೇಳಿದ್ದು? ಮೈಂಡ್ ಯುವರ್ ಓನ್ ಬಿಸ್ನೆಸ್ ಐತೆ. ನೀನ್ ಎಲ್ಲಿಂದ ತುಂಬಿದೆ? ಗಲಾಟೆ ಇಲ್ಲದೆ ಪೀಸ್ಫುಲ್ ಆಗಿದ್ದ ನಮ್ಮ ಮನೆಗೆ ಯಾವ ಸುಂದರಗಳಿಗೆ ಹೊತ್ತು ಬಂದಾಗ್ತೇನೆ ನಿನ್ನ What is less for my face, I say? What is less? ನಿನ್ನ ಮುಖಕ್ಕೆ ಒಂದು ಮುಖವಾಡ ಲೆಸ್ಸು. ನನಗಾಗತ್ತೆ ನಿನ್ನ ಬ್ಯೂಟಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಕಣೋ. ಮಾರನಿಗೆ ಸುಟ್ಟು ಹೋರೆ, ನಿಮ್ಮ ಅಣ್ಣನಿಗೆ ಸುಟ್ಟು ಹೋರೆ ಅಂತ. ಏನು ಯಾಕೆ ಅವನನ್ನ ಟೀಸ್ ಮಾಡ್ತೀಯ? ನಡಿ ಒಳಗೆ ನಿಮ್ ತಂದೆ ಊಟಕ್ಕೆ ಬರೋ ಹೊತ್ತಾಯ್ತು. ಬಿಟ್ಟು ಬಿಟ್ಟು ಹಾಗೆ ಅರೇಂಜ್ ಮಾಡಿದ್ಯಾ? ಅರೇಂಜ್ ಏನು, ಮನೆಗೆ ಹೋಗಿದ್ದೆ ಲಕ್ಷ್ಮಿ.
ರೂಪಾಯಿ ನಾನು ಕೇಳಿದ್ದೇನೆ. ನಿಮ್ ತಂದೆಗಿರೋ 3 ಲಕ್ಷ ರೂಪಾಯಿ ಸಾಲದ ಮಾತು ಅವರೇ ಎತ್ತಿದ್ದಾರೆ. ಮತ್ತೆ ನನಗೇನು ಬಂದಂಗಾಯ್ತಮ್ಮ? ಕ್ರಾಪು ಪುಟ್ಟಾಫು ಕರಿಯರು ಕಟ್ಟಾಫು ಏನು ಬಂದಂಗಾಯ್ತಮ್ಮ? ನಿನಗೆ ಬಂಗಾರಂತ ಹೆಂಡತಿ ಬಂದಂಗಾಯ್ತಲ್ಲ. ನಾನು ಡೆಸ್ಪರೇಟ್ ಅಮ್ಮ. ನೀವು ಗಾರೆ ಒನ್ಸ್ ನನ್ನ ಇಂಗ್ಲಿಷ್ ಟ್ರಿಪ್ಗೆ ಅರೇಂಜ್ ಮಾಡದೆ ಹೋದ್ರೆ ನಾನು ನಾನು ಮದುವೆ ಖರ್ಚೆ 1 ಲಕ್ಷ ಆಗುತ್ತೆ. ಇದು ತಿಳಿದ್ರು ಕೈ ಕೈ ಇಸ್ತಾ ನಿಂತಿರೋ ಅವರನ್ನ ನೀನು ಇಂಗ್ಲೆಂಡ್ ಹೋಗೋ ಖರ್ಚು ಹೀಗೆ ಕೇಳಿದ್ರೆ ಸ್ಟಾಪ್ ಬಂದಿದ್ದು ಅವರಿಗೆ. ಇಲ್ಲಡು, ಈ ಮನೆ ಬೊಗ್ಗ್ಯಾನು ಬಿಡಿಸ್ಕೊಂಡು ನಿನ್ನ ತಂದೆ ಸಾಲಾನೂ ತೀರಿ ನಿನ್ನ ಇಂಗ್ಲೆಂಡ್ ಹೋಗೋ ಖರ್ಚಿಂದಾಗಿ ಹೇಳ್ತೀನಿ ಕೇಳು.
ಬಂದ
ಬೀದಿಗೆ ಹೋಗ ಯಾರಾಗೋಚಿ ಬಿಡೋದು ಮಾತನೆಗೆ ಭೂಪತಿ ಕಡೆ ಕಾಯಂ ಕಡೆ ಮನೆಯಲ್ಲಿ ನೀವೆಲ್ಲ ಟೆಂಪೋ ಕಣೆ ಮಂದಾಸನ ರಾತ್ರಿ ನಿನ್ನ ಮೂತಿಗೆ ಮಂಗಾತಿ ಬೇಡ ರೋತಿ ಅಲ್ಲ ರಾಣಿ ಜಾಕೆಟ್ ಈ ಕಡೆ ಬೇಕಾದ್ರೆ ಈಗಲೇ ಮಾಡಿಸ್ಕೊಂಡು ರೇಷ್ಮೆ ಗೀಸ್ಮೆ ಬಟ್ಟೆ ಎಲ್ಲ
ಸಾಕು ಹೆಚ್ಚಾಗಿ ಬಲು ಅಗ್ಗ ಮೇಲೆ ಅನ್ಯಾಯವಾಗಿ ಇಳಿದು ಹೋಗಿದೆ. ಅದೆಲ್ಲ ನನ್ನ ಯೋಚನೆ. ಏನು ನಾಗತ್ತೆ ಪಾಪ ನಾರ್ಮಡಿ ಅಂತ ಪಡ್ಕೊಳ್ತಾಳೆ, ಅವ್ರ ಮನೇಲಿ ಕಿವಿಗೆ ಏನು ಹಾಕೊಳ್ಳೋದಿಲ್ಲ. ನೀ ಹೇಳೋ ಹಾಗೆ ಬಲು ಅಗ್ಗವಾಗಿದ್ರೆ ಬ್ರಿಲಿಯಂಟ್ ಐಡಿಯಾ ಕಣ್ಣ ಸಾತು, ಬ್ರಿಲಿಯಂಟ್ ಐಡಿಯಾ. ಬ್ರೈಬರಿ ಕರಪ್ಷನ್ ಹೆದರ್ಬೇಡ, 10-12 ರೂಪಾಯಿ ಅಡಿಗೆ ಹೋಗುತ್ತೆ. ಅಪ್ಪನ ಹೇಳಿ ಹೇಗಾದ್ರೂ ಮಾಡಿ ಒಡಂಬಡಿಸ್ತೇನೆ. ನೀನು ಹೇಳೋ ಹಾಗೆ ಮಧ್ಯಾಹ್ನ ಕಾಲಿಗೆ ತಿರುಗಿ ಹೊರಡೋದಾದ್ರೆ ನಾನು ಹೀಗೆ ಹೋಗಿ ಬರ್ಬೇಕು ಅಂಗಡಿಗೆ. ನಾನ್ ಪೆಟ್ಟಲ್ಲಿ ಇಟ್ಕೊಳ್ತೀನಿ. ಹೇಳಪ್ಪ ನಾನ್ ಇಟ್ಕೊಂಡಿರ್ತೇನೆ, ಯಾವ್ದಕ್ಕೂ ಅವನೇ ಮಹಾ ಜಗಳ ಆಡ್ಬೇಡ್ರು, ಇಲ್ಲಿ ಕೊಡು ಸಾಕು. ಅಲ್ಲಿ ಏನಾದ್ರು ಕೊಟ್ಬಿಟ್ರೆ ಇಬ್ರು ಪಟ್ಟಿಗ್ರು ಚಿತ್ತ ಚಿಂದಿ ಮಾಡಾಕ್ಬಿಡ್ತಾರೆ. ಸಾಕು ಎಲ್ಲ ಸರಿ ಹೋಗ್ತಾನೆ, ಹೋಗಿ ತಂದ್ಬಿಡ್ತಾರೆ. ಎಲ್ಲ ತಿರಿ ಬಂದ್ಬಿಡ್ತಾರೆ. ತಪ್ಪಿಸ್ಕೊಂಡ ಮುಂದಿನ ಯೋಚನೆ ಯೋಚನೆ ಏನೋ ಯಾವ್ದಾದ್ರು ಕೆಲ್ಸಕ್ಕೆ ಸೇರ್ಕೊಳ್ಳದೆ. ಆದ್ರೆ ಬಿ ಎಗಳಿಗೆ ಈ ಕಾಲದಲ್ಲಿ ಬೆಲೆ ಕಮ್ಮಿ, ಕೆಲ್ಸ ಸಿಗೋದ್ ಕಷ್ಟ ಅಂತಾರೆ ಇವರು. ಅವನೇನೋ ಲಾಯರಿಗೆ ಮದ್ರಾಸ್ನಲ್ಲೋಗ್ಬೇಕು ಅಂತಾರೆ. ಆದ್ರೆ ಅಷ್ಟು ಮಟ್ಟಿಗೂ ಸಲ್ಲಿಸೋಕೆ ಇಲ್ಲಿ ಚೈತನ್ಯ ಇಲ್ಲ. ಅದೇನ ನಿಮ್ ಹುಡುಗನು ಬಿ ಎ ಗೊತ್ತಿದ್ದಾರಂತೆ, ನಮ್ ಹುಡುಗ ಕೊಟ್ಟಿದ್ದಂತೆ ಕಾಲೇಜ್ನಲ್ಲಿ ಗೊತ್ತಿಗಾನೆ ಜೋಡಿಸ್ರು. ನಮ್ಮ ವೆಂಕು ಮದುವೆ ವಿಷಯದಲ್ಲಿ ನಿಮ್ ಹುಡುಗನ ಜಾತಕ ಮಾತಾಡ್ತಿದ್ರು. ಆದ್ರೆ ನಿಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ಏನು, ಯಾವುದಕ್ಕೂ ಮನೆ ಗಂಡಸರು ಹೇಗ್ ನಿಶ್ಚಯಿಸ್ತಾರೋ ಹಾಗೆ ಮನೆ ಸ್ವಂತ ಆದ್ರೆ ಪುರಾತನ ಕಾಲದ್ದು ಚಳಿಗಾಲಕ್ಕೆ ಸರಿ, ಬೇಸಿಗೆಗೆ ಸ್ವಲ್ಪ ಕಷ್ಟ. ಸ್ವಂತ ಅಂದ್ರೇನು ಭೋಗ್ಯದ ಗಲಾಟೆ ಏನು ಇಲ್ವಲ್ಲ, ನನಗ್ ತಿಳಿದ ಮಟ್ಟಿಗೆ ಹಾಗೇನು ಇಲ್ಲ. ಎರಡನೇ ಮಗನ ಅಲ್ಲ, ಇವ್ರಿಗೂ 3 ವರ್ಷ ದೊಡ್ಡ ಒಬ್ಬನಿದ್ದಾನೆ. ಇವಳಿಗೆ ಎಷ್ಟು ತಿಂಗಳು, ಅಯ್ಯೋ ಇವಳಲ್ಲ ಇವನು, ನಾಳೆ ತುಂಬತ್ತೆ 1 ವರ್ಷ. ಇದು ಬಂಡೆ ಹಾಗಾರ 4 ಗಂಡು ಮಕ್ಕಳು ನಿಮಗೆ. ಮನೆಗೆ ನಲ್ಲಿ ಇದೆಯೇ ನೀರಿಗೆ ಇಲ್ಲ ಸೇದು ಬಾವಿ ಸಿ ನೀರು, ಆದ್ರೆ ನೀರು ಬಹಳ ಕೆಳಗೆ ಪಂಪು. ಪರವಾಗಿಲ್ಲ ಪರವಾಗಿಲ್ಲ, ಮನೆ ನೋಡ್ಬಹುದಲ್ಲ ಅದಕ್ಕೇನಂತೆ ಸಾಧು. ಈಗಲೇ ಅರ್ಧ ಮನೆ ನೋಡಿದ ಹಾಗೆ, ಕೋಣೆ ಚಿಕ್ಕದು ಹಜಾರ ನೀರ್ ಮನೆ, ಇತ್ತು ಕಡೆ ಒಂದಿಷ್ಟು ತೋಟ ತರಕಾರಿ ಪೂಜೆ ಹೂವಿಗೆ. ಬನ್ನಿ ಬನ್ನಿ ಬನ್ನಿ. ನೀವು ಬೆಂಕು ಏನು ನಮ್ಗೆ ಗೊತ್ತಿರೋದು ಹುಡುಗಿ ಅಲ್ಲ. ನಮ್ಮ ಸಾತು ಸ್ಕೂಲಿಗೆ ಹೋಗ್ತಿದ್ದಾಗ ನಿಮ್ ಹುಡುಗಿ ಚಿಕ್ಕ ಕ್ಲಾಸ್ ಕೂತ್ಕೊಳ್ಳೆ ನಮ್ಮನೆ ಬರ್ತಿದ್ಲು. ನಮ್ಮನೆಯಲ್ಲಿ ಎಲ್ರಿಗೂ ಇಷ್ಟಾನೆ. ಆದ್ರೆ ನೋಡಿ ನರಸಿಂಹಯ್ಯನವ್ರೆ, ಆಗಾಗ್ಗೆ ಬಂದು ಹೋಗೋದಕ್ಕೂ ಮನೆಯಲ್ಲೇ ಖಾಯಂ ಆಗಿರೋದಕ್ಕೂ ಅಷ್ಟಿಷ್ಟ ಅಲ್ಲ ವ್ಯತ್ಯಾಸ. ನಮ್ಮ ಸಾತುನ ಕೊಟ್ಟಿರೋ ಮನೆಗೆ ಮಾಮಲೇದ ರಾಮಣ್ಣರ ಮಗಳನ್ನು ಕೊಟ್ಟಿರೋದು. ಆದ್ರೆ ನಮ್ಮ ಬೀಗ ಹಿರಿಯಣ್ಣಯ್ಯನವರ ಸಂಸಾರ ಸಾಧಾರಣ. ಆದ್ರೂ ಸೊಸೆ ಬಂಗ್ಲೆ ಬಂಗ್ಲೆಯಲ್ಲಿ ಬೆಳೆದು ಹುಡುಗಿ ಐಶ್ವರ್ಯವಂತರ ಮನೆಯಲ್ಲಿ ಹುಟ್ಟಿ ಹುಡುಗಿರು. ಚಿಕ್ಕ ಅಂತಸ್ತಿನ ಮನೆಯಲ್ಲಿ ಸಂಸಾರ ಅಂದ್ರೆ ಮನಸ್ಸಿಗೆ ಆಲಸ್ಯ ಆಗುತ್ತೆ. ನಮ್ಮ ಹುಡುಗಿಗೇನೋ ಸರಿ ಹೋಗುತ್ತೆ, ನನ್ನ ಎರಡನೇ ಮಗಳು. ಆದ್ರೆ ರಾಮಣ್ಣರ ಮಗಳು ಬಹಳ ನೊಂದು ಕೋತ ಇದ್ದಾಳೆ ಎಂಬುದನ್ನ ತಿಳಿದೆ ನಾನು ನಿಮ್ ಹುಡುಗಿ ವಿಷಯದಲ್ಲಿ ಹಿಂಜರಿಯೋದು. ಇದುವರೆಗೂ ನಮ್ಮ ಮನೆಯ ಲಗ್ನಗಳನ್ನೆಲ್ಲ ನಮ್ ನಮ್ಮ ನೆಂಟರಲ್ಲೇ ಸರಿಪಡಿಸ್ಕೊಳ್ತಾ ಬಂದದ್ರಿಂದ ಏನೋ ಕಾಣೆ. ವರದಕ್ಷಿಣೆ ನಮ್ಮ ಹುಡುಗಿರ ಮದುವೆಗೆ ಯಥಾಶಕ್ತಿ ಕೊಟ್ಟಿದ್ದೇವೆ ಹೊರತು ತಗೊಂಡಿದ್ದಿಲ್ಲ. ನಮ್ ಹುಡುಗಂದು ಬಿ ಎ ಆಗಿ ಹೋಯ್ತು, ಬಿ ಎಲ್ ಗೆ ಆಸೆ ಪಡ್ತಿದ್ದಾನೆ ನನ್ನ 3ನೇ ಮಗ ಪಟಿಂಗ. ನೀವು ಲಾನೇ ಉತ್ತಮ ಅಂತ ಉತ್ಸಾಹಿಸ್ತೀರಾ, ಮದು
ಮದುವೆ ಆದ್ಮೇಲೆ ನಿಮ್ಮ ವಿಷಯದಲ್ಲಿ ನೀವು ಮಾಡೋ ಆಲೋಚನೆಗಳಿಗೆ ನಿಮ್ಗೊಂದು ಹಕ್ಕಿ ಇರುತ್ತೆ. ಮದುವೆಗಿಂತ ಮುಂಚೆ ಅದನ್ನೊಂದು ಕಂಡೀಷನ್ ಆಗಿ ಮಾಡ್ಲಿಕ್ಕೆ ನನಗೆ ಖಂಡಿತ ಇಷ್ಟ ಇಲ್ಲ. ಅವನು ಕೆಲಸಕ್ಕೆ ಸೇರಿದ್ರೇನೆ ಆಗ್ಲಿ ಲಾಯರ್ ಆಗುತ್ತಾನೆ ಆಗಲಿ ಬೇರೆ ಸಂಸಾರ ಬೇರೆ ಇರೋದಿಲ್ಲ. ಅವನು ನಮ್ಮ ಜೊತೆಗೆ ಇರ್ತಾನೆ. ಅವನು ಮುಂದಕ್ಕೆ ಅವ್ನು ಹೇಳ್ತಿದ್ದು ನಾಲ್ಕನೇ ಮಗ ನನಗೂ ಪೆನ್ಷನ್ ವಯಸ್ಸಾಗ್ತಾ ಬಂತು. ಅಲ್ಪ ಸ್ವಲ್ಪ ಭೂಮಿ ಕಾಳಿನೂ ಇದೆ. ನನ್ನ ವಾರ್ತಿರಲಿ ನಾನು ನನ್ನ ಹೆಂಡತಿ ಮಕ್ಕಳೊಂದಿಗೆ ಸಂತೋಷವಾಗಿ ಕಳಿಬೇಕು ಅಂತ ಆಸೆ ಪಟ್ಟಿದ್ದೀನಿ. ಹಾ, ಬೇರೆ ಏನೋ ಅಭ್ಯಂತರ ಇಲ್ಲ ನನಗೆ ಈ ಮದುವೆ ವಿಷಯದಲ್ಲಿ. ಆದ್ರೆ ಒಂದು ಕಂಡೀಷನ್, ನಿಮ್ಮ ಬೆಂಕು ಒಂದು 15 ದಿವಸ ನಮ್ಮ ಮನೇಲಿ ಇದ್ದೇ ಬಿಡ್ಲಿ. ಇದ್ದು ನಮ್ಮೊಂದಿಗೆ ನಮ್ಮ ಸಂಸಾರದ ಸುಖ ದುಃಖಗಳನ್ನ ಗಮನಿಸಿ ಅನುಭವಿಸಿ ಆಮೇಲೆ ಅವಳೆ ಒಪ್ಪಿದ್ಲು ಅಂದ್ರೆ ಮುಂದಕ್ಕೆ ಅವಳಿಗೂ ಕಷ್ಟ ಆಗೋದಿಲ್ಲ ನೋಡಿ. ಇದು ಒಂದೇ ನನ್ನ ಕೋರಿಕೆ. ಮಿಕ್ಕ ಅಂಶಗಳೆಲ್ಲ ನಿಮ್ಮ ಚಿತ್ತ. ಬನ್ನಿ ಬನ್ನಿ. ಹಾ, ಈ ವಿಷಯದಲ್ಲಿ ನನ್ನ ಧರ್ಮ ಪತ್ನಿ ಇವಳ ಅಭಿಪ್ರಾಯನೂ ನಮ್ಮ ಹುಡುಗನ ಅಭಿಪ್ರಾಯನೂ ಒಂದೇ. ನಮ್ಮ ಹುಡುಗನ ಜಾತಕನ ಪುರೋಹಿತರು ಜೋಯಿಸರು ಕೇಳಿದಾಗ್ಲೆ ನಾವು ಈ ವಿಷಯದ ಕುರಿತು ಮಾತಾಡಿ ತೀರ್ಮಾನಿಸಿದ್ದೇವೆ. ನೀವ್ ಹೇಳಿದ್ ಒಪ್ಪದೆ ಹೋದ್ರು ಗೊತ್ತಾಯ್ತು. ಇನ್ನು ಮನೆ ಹೋಗಿ ಊಟ ಮಾಡ್ಕೊಂಡು ಹೊರಡ್ದೆ. ಹಾ ಸರಿ ಪುಟ್ಟ ಸಾಕು. ನನ್ ಮಗಳು ಸಾಕು. ನಾವು ಬರ್ತೇವಮ್ಮ, ಯಾವ ವಿಷಯಕ್ಕೂ ನಿಮ್ಗೆ ತಿಳಿಸಿ ಹೇಳ್ತೇವೆ. ನಾವೀಗ ಬರ್ತೇವೆ. ಸಾತು
ಸಾರಿ ಇಹಲೋಕದಲ್ಲೇ ಇಲ್ಲ ಕಣೆ. ಇನ್ನು ಮೇಲೆ ನಿಮ್ಮನೆ ನೀನೇ ಯಜಮಾನಿ, ಹೇಗಿದೆ? ಅಗ್ಲ ಬೇಕಾದಷ್ಟಿದೆ. ನಾಗತ್ತೆ ಇದನ್ನ ನೋಡ್ಬಿಟ್ಟೆ ಬಹಳ ಸಂತೋಷ ಪಟ್ಬಿಡ್ತಾಳೆ. ಯಾರು ಹೇಳ್ಬೇಡಿ, ಅಮ್ಮನೇ ಕೊಡ್ಲಿ. ಅಮ್ಮ, ಹೊಸ ಸೀರೆ ಚೆನ್ನಾಗಿದೆ, ಚೆನ್ನಾಗಿದೆ. ಈಗ ನಾನ್ ನಾಗತ್ತೆ ಕರಿತೀನಿ, ಎಲ್ರು ಬನ್ನಿ. ನಾಗತ್ತೆ ಬನ್ನಿ. ಇಲ್ಲಿ ಏನು? ಏನಿಲ್ಲ, ನೀವು ಬನ್ನಿ. ಯಾಕೆ? ಯಾಕೂ ಇಲ್ಲ, ನೀವು ಕೂತ್ಕೊಳ್ಳಿ. ಕೂರದೆ ಏನ್ ವಿಷಯ? ವಿಷಯ ಎಂತೂ ಇಲ್ಲ, ನಿಮ್ ಮನ್ಸಿಗೆ ಹಚ್ಕೋಬಾರ್ದು. ಇದೇನೋದ್ರೆ ಹಾಳು ನನ್ನ ಯೋಗ್ಯತೆಗೆ ಇಷ್ಟು ಡಲ್ಯ ಮಾಡಿ. ತಪ್ಪು ತಪ್ಪು ಹುಚ್ಚು ಅಂತ ಹೇಳಿ ತಪ್ಪೇನು? ದೊಡ್ಡವರಂಬುವಾಗ ಮರ್ಯಾದೆ ಯೋಗ್ಯತೆ ಈ ವಿಷಯಗಳಲ್ಲೆಲ್ಲ ಲೆಕ್ಕಾಚಾರ ಹಾಕಕ್ಕಾಗುತ್ತೆಯೇ? ಆದ್ರೂ ನೀವು ಬರೋದು ಬಹಳ ಅಪರೂಪ. ನಿಮ್ಮ ಮನಸ್ಸಿಗೆ ಅಸಮಾಧಾನವಾದ್ರು ನಮ್ ಸಂತೋಷ. ಏನಾಗತ್ತೆ ಅಟ್ಲು ಹೀಗ ಹೊರಟೋಗೋದೆ? ಒಂದು ಹೊತ್ತಿನ ಇದ್ದು ಹೊಸ ಬಂದಾಗ ಆ ಗೋವಿನ ಕತೆ ಹೇಳಿದ್ದೆಲ್ಲ ಆ ಕತೆ ಗಿತೆ ಹೇಳ್ದೇ ಹೊರಟೋಗೋದೆ? ಹಂಗ ನೆನಪ ನಿಮ್ಗೆ? ಮದುವೆಯಲ್ಲಿ ಚೋಟುದ ಕೂಡ ಇರ್ಲಿಲ್ಲ ಇವನು. ಗೋವಿನ ಕತೆ ಹೇಳಿ ಸುಧಾರಿಸ್ತಿದ್ದು ಇನ್ನು ಜ್ಞಾಪಕ ಇಟ್ಕೊಂಡಿದ್ದಾನೆ ನೋಡಿ. ಖಂಡ ವಿಧಿಕೋ ಮಾಂಸ ವಿಧಿಕೋ. ಸಾವಿರ ವರ್ಷ ಆಯಸ್ ಇಟ್ಕೊಂಡು ದೊಡ್ಡ ದೊಡ್ಡ ಪ್ಯಾಸ್ಗಳೆಲ್ಲ ಮಾಡಿ ಲಕ್ಷಾಂತರ ಸಂಪಾದಿಸಿ ಕುಟುಂಬಕ್ಕೆ ಒಳ್ಳೆ ಹಸು ತಗೊಂಬಾರ ರಾಜ. ಏನ್ ನೋಡ್ಕೊಂಡು ಹೋಗ್ತಿದ್ಯೋ? ಅದ್ ಏನ್ ಪುರಾಕೃತ ಪುಣ್ಯನ ಜ್ಞಾಪಿಸ್ಕೊಂಡು ಹೋಗುತ್ತೋ ಏನೋ. ನನ್ನಂತ ಪಾಪಿಗಳಿಗೆ ಹ್ಯಾಕ್ ಗೊತ್ತಾಗ್ಬೇಕು? ಒಳ್ಳೆ ಮನ್ಮಥನಂತ ಕೋಟೀಶ್ವರನ ಮದುವೆ ಮಾಡ್ಕೊಂಡು ಸುಖವಾಗಿರು. ಏ ಗೊಂಬೆಗಳನ್ನ ಇಟ್ಕೊಂಡು ಆಟ ಆಡ್ತಾ ಇದ್ಯಾ? ಆಡು ಆಡು, ಇನ್ನೆಷ್ಟು ದಿನ ಅಂತ ಆಡಿಯ? ಆಮೇಲೆ ಇವಳು ಒಬ್ಬ ಗಂಡನನ್ನ ಹಿಡಿದು ಸಂಸಾರ ತೋರಿಸಿ ಜಗದೀಶ್ವರನ ಕೆಲಸ ಚುರುಗುತ್ತಲೇ ಇರ್ಬೇಕು ಜಗದಲ್ಲಿ. ದೀರ್ಘಾಶುಗಳಾಗಿವ್ರಿ ಅಪ್ಪ ನೀವು. ಈ ಕಾಲು ವಿದ್ಯಾವಂತ ನಾನೇನ್ ಹೇಳ ನಿಮ್ಗೆ? ಭದ್ರ ಭದ್ರಾನೇ ಭದ್ರ. ತಪ್ಪು ಶುದ್ಧ ಅಶ್ವಥ ಅವ್ರನ್ನ ಗಾಡಿ ಕೂರಿಸಿ ಟಿಕೆಟ್ ತಕೊಂಡಿಪ್ಪ ಹೋಗು. ಶಾಮಿ ಪೂಜಾರಿ ಹಾಲ ಹಾಕೊಂಡು
ಈ ವಯಸ್ಸಲ್ಲಿ ಮನೇಲೂ ಹಗಲು ರಾತ್ರಿ ದುಡಿಯೋದಲ್ಲೇ ರೈಲು ಪ್ರಯಾಣದ ಕಷ್ಟ ಅನ್ನೆಲ್ಲ ತಡ್ಕೊಂಡು ಬಿಸಿಲಿನಲ್ಲಿ ನಡ್ಕೊಂಡು ಹೋಗ್ತಿದ್ದೆ ಪ್ರಾಣಿ. ನನಗೂ ಪಾಪ ಅನ್ಸುತ್ತೆ ಅಮ್ಮ, ಆದ್ರೆ ಒಂದೊಂದ್ ಸತಿ ಅವನೇ ಅವನೇ ಹಿಂಸೆ ಅನ್ಸುತ್ತೆ. ಸಾಕು, ನಮಸ್ಕಾರ.
ಡಿಯರ್ ಐ ಆಮ್ ಅಟ್ ಲಾಸ್ಟ್ ಡಿಯರ್ ಬಾಯ್. ನೀನು ಯಂಕ್ಷಿಯಸ್ ಆಗಿರ್ತೀಯ ಅಂತ ಬಟ್ ಹೆದರ್ಬೇಡ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಅಲ್ಲ ನೀವ್ ಹೇಗೆ ಈಗ ಬಂದ್ಬಿಟ್ಟಿದ್ದು? ನಾವು ಬಂದು ಕಾರ್ ಕರ್ಕೊಂಡು ಮಾಡಿ ಅಲ್ವಾ? ನೀನು ಇಂಪೇಷಂಟ್ ಆಗಿರ್ತೀಯ ಅಂಬುದನ್ನ ಥಿಂಕ್ ಮಾಡಿಯೇ ನಾನು ಬಂದದ್ದು ಮೊದಲು. ಅಲ್ಲ ಏನೀಗ ಈ ಫ್ಯೂ ಮಿನಿಟ್ಸ್ ಹಾಗೂ ಹೀಗೂ ಆದ ಕಡಿಮೆ. ಆಫ್ಟರ್ ಆಲ್ ನಮ್ಮ ಆರ್ಥೋಗ್ರಾಫಿ ಈಸ್ ಫೇರ್ಲಿ ಇಲಾಸ್ಟಿಕ್. ಸ್ವಲ್ಪ ಮಾರ್ಜಿನ್ ಪುರಾತನ ಕಾಲದ ಹಾಗೆ ಸಂಪೂರ್ಣವಾಗಿ ವೈದಿಕವಾಗಿಯೇ ಕರ್ಮಗಳನ್ನ ಜರುಗಿಸಬೇಕು ಅಂದ್ರೆ ಸಾಧ್ಯವೇ ಈ ಆಧುನಿಕ ಪಟ್ಟಣ ವಾಸಗಳಲ್ಲಿ? ಅಲ್ಪ ಸ್ವಲ್ಪ ಲೌಕಿಕ ಅಲ್ಲಿ ಇಲ್ಲಿ ಸ್ವಲ್ಪ ಎಲ್ಲೇ ಬೇಕಾದ್ರೆ ತಮ್ಮ ಅಭಿಪ್ರಾಯ. ಆದ್ರೂ ಬೇಗ ಹೊರಡ್ಬೇಕು, ಸ್ವಲ್ಪ ಚಟುವಟಿಕೆ ಇದ್ರೇನೆ ಮುಹೂರ್ತ ಸರಿಯಾಗಿ. ಹೌದು ಗೊತ್ತು, ತಾವು ದಯವಿಟ್ಟು ಆ ವೈದಿಕರು ಅನ್ನೋ ಹೆಂಗಸರು ಮುಂದಿನ ಅಡ್ಡ ಕಳಿಸ್ಬಿಟ್ಟು ಹೆಂಗಸು ಗಲಾಟೆ ಇಲ್ಲದ ಹಾಗೆ ನಾ ಮಾಡ್ಕೊಂತ ನೋಡ್ಕೊಂಡಿ. ಸರಿ ಬನ್ನಿ ಸ್ವಲ್ಪ. ಈಗ ನಾವು ಹೊರಡ್ಬೋದು ಅಂದ್ರೆ ಮೋಸ್ಟ್ ಸರ್ಟನ್ಲಿ. ಡಿಯರ್ ಬಾಯ್, ಡಿಯರ್ ಬಾಯ್, ಅದು ಒಂದು ಸ್ಮಾಲ್ ಹೆಚ್ಚು ಏನೂ ಇಲ್ಲ. ಬಾಯ್ಸ್ ವಿಲ್ ಬಿ ಬಾಯ್ಸ್. ನನ್ನ ಪೊಸಿಷನ್ ತುಂಬಾ ಡೆಲಿಕೇಟ್. ಅದೇ ಡೆಲಿಕೇಟ್ ಸರ್ ಹೇಳ್ಬಿಡಿ. ಎಲ್ಲ ಆಲ್ರೈಟ್ ಅಂತೀರಾ, ತಿರುಗು ಹಿಚ್ ಅಂತೀರಾ. ಇದು ಈ ಬಾಯ್ಸ್ ವಿಲ್ ಬಿ ಬಾಯ್ಸ್ ಅಂದ್ರೆ ಲಾಸ್ಟ್ ಮೂಮೆಂಟ್ ನ ಡೆಲಿಕೇಟ್ ಕ್ವೆಶನ್ ಏನ್ ಸರ್? ನಿಮ್ಗೆ ನನಗೆ ಒಂದು ಅರ್ಥ ಆಗ್ತಿಲ್ಲ. ಏನಿದ್ರು ದಯವಿಟ್ಟು ಕೇಳಿ. ಮೋಸ್ಟ್ ಸರ್ಟನ್ಲಿ ಡಿಯರ್ ಬಾಯ್, ನಿನ್ನ ಹೀಗೆ ಸಸ್ಪೆನ್ಸ್ ನಲ್ಲಿ ಇಡೋಕೆ ನನಗೂ ಇಷ್ಟ ಇಲ್ಲ. ಸ್ವಲ್ಪ ಕ್ರೌಡೆಡ್ ಆಗಿದೆ ಅಲ್ವೇ? ಅಫ್ಕೋರ್ಸ್ ಸೀರಿಯಸ್ ಏನೂ ಇಲ್ಲ. ಪರ್ಸನಲ್ ಟಾಪಿಕ್. ಸರಿ ಸರಿ, ತಾವು ಎಲ್ಲ ಇನ್ನು ಗಂಡು ಗಿಂಡು ಅಂತ ಬಂದು ಕಾರ್ಯಕ್ರಮ ಪ್ರಾರಂಭ ಆಗೋಷ್ಟರಲ್ಲಿ ಅವರು ಸ್ವಲ್ಪ ಕಾಫಿ ಫಲಾನ ಸೇವಿಸ್ಬೇಕು. ಎಲ್ಲರೂ ಕರ್ಕೊಂಡು ಹೋಗಿ ಅಲ್ಲಿ ಇದ್ದು ಕಾಫಿ ಫಲಾನ ಮಾಡಿಸಬೇಕು. ಈಗ ಸರ್ ದಯವಿಟ್ಟು, ವಿಶೇಷ ಏನೂ ಇಲ್ಲ, ಚಿಲ್ಲ ವಿಷಯ ಅದನ್ನು ಹುಡುಗ. ಯಾವಾಗ್ಲೂ ಮಾತಾಪಿತೃಗಳು ಅಂದ್ರೆ ಶ್ರೀರಾಮ ಯಯಾತಿ ಪುರೋ ಭಗೀರಥರ ಹಾಗೆ ಸದಾ ಭಕ್ತಿ ಶ್ರದ್ಧೆಯಾಗಿದ್ದ ಹುಡುಗ ತಟಕ್ಕನೆ ಈಗ ಹಠ ಹಿಡಿದಿರೋದು ನೋಡಿದ್ರೆ ಜೆನೆಟಿಕಲಿ ನಾವು ಯಾವಾಗ್ಲೂ ಸಸ್ಪೆಕ್ಟ್ ಮಾಡಿದ ಹಾಗೆ ನಮ್ಮ ಗ್ರ್ಯಾಂಡ್ ಫಾದರ್ ನ ಟೆಂಪರ್ ಮತ್ತೆ ಟ್ರೈಟ್ಸ್ ಅವನಿಗಿದೆ ಅಂತ ಕಂಪ್ಲೀಟ್ ಆಗಿ ಈ ಹೊತ್ತು ಕನ್ಫರ್ಮ್ ಆಗ್ಬಿಟ್ಟು. ಏನದು ಅಂದಾಗೆ ನಮ್ಮ ಗ್ರ್ಯಾಂಡ್ ಫಾದರ್ಗೆ ಚೆನ್ನವ ಭೀಮಣ್ಣ ಅಂತ ಹೆಸರು. ಕ್ಷಮಿಸಿ ಮಿಸ್ಟರ್ ರಾಮಣ್ಣ, ನಿಮ್ಮ ಫ್ಯಾಮಿಲಿ ಇಷ್ಟು ಕೇಳೋಕೆ ನನಗೆ ಏನು ಅಭ್ಯಂತ ಇಲ್ಲ. ಆದ್ರೆ ನೀವು ಬಳಸ್ಕೊಂಡು ಬಳಸ್ಕೊಂಡು ಹೇಳೋದು ನೋಡಿದ್ರೆ ನನಗೆ ಏನೋ ಇದೋ ಬಂದ್ಬಿಟ್ಟೆ ಪಾಯಿಂಟ್. ನಾನು ಈ ವಿಷಯದಲ್ಲಿ ನಮ್ಮ ಗ್ರ್ಯಾಂಡ್ ಫಾದರ್ನ ಹೇಳಿದ್ದೆ ಆಕೆ ಅಂದ್ರೆ ಆತನ ಹಾಗೆ ಸ್ವಲ್ಪ ಮುಷ್ಕರ ಮೂರ್ಖತನ ಒಂದು ವಿಧದಲ್ಲಿ ನೋಡಿದ್ರೆ ಅವನನ್ನು ಎಂತಹಲ್ಲಿ ತಪ್ಪು ಅಂತ ಹೇಳೋ ಹಾಗೆ. ಅವನು ಕೇಳೋದೇನು? ಒಂದು ಸೆನ್ಸಿಬಲ್ ಪ್ಲಾನ್ ಮುಂದಿಟ್ಕೊಂಡೇ ಕೇಳ್ತಾನೆ. ಆದ್ರೆ ಕೇಳೋದನ್ನ ಹೇಗೆ ಕೇಳಬೇಕು, ಯಾವಾಗ ಕೇಳಬೇಕು ಅಂತ ಕಾಲ ದೇಶ ವರ್ತಮಾನ ಇತ್ಯಾದಿಗಳನ್ನ ಮನಸ್ಸಿಗೆ ಹಿಂದುತ ಮಾಡಿಕೊಳ್ಳದೆ ಹುಚ್ಚು ಹುಚ್ಚಾಗಿ. ಅಫ್ಕೋರ್ಸ್ ನಾನು ಐದು ಮನೆ ವೈಫ್ ಅಂದ್ರೆ ಹೀಸ್ ಓನ್ ಗ್ರ್ಯಾಂಡ್ ಮದರ್. ಎಷ್ಟು ಜನ ಅಡ್ವೈಸ್ ಮಾಡಿದ್ರು ಹೆತ್ತ ತಂದೆ ತಾಯಿಗಳಿಗೆ ನಮಗೆ ಅಲ್ಟಿಮೇಟಮ್ ಕೊಟ್ಟಿದ್ದಾನೆ. ಅಲ್ಟಿಮೇಟಮ್
ಈಗ ಇರೋ ಕ್ರಿಟಿಕಲ್ ಜಂಕ್ಷನ್ ಅಲ್ಲದೆ ಬೇರೆ ಯಾವಾಗಲೂ ಹೀಗೆ ಬಿಹೇವ್ ಮಾಡಿದ್ರೆ ಯುವಕಗಳನ್ನ ಮುಳ್ದು ಹಾಕ್ತಿದ್ದೆ. ಏನ್ ಸರ್ ಅದು ಅಲ್ಟಿಮೇಟಮ್? ಅಲ್ಟಿಮೇಟಮ್ ಸ್ಟ್ರಾಂಗ್ ವರ್ಡ್ ಅಫ್ಕೋರ್ಸ್, ಬಟ್ ಅವನಿಗೂ ಎಂಬಿಷನ್ಸ್ ಗಳಿವೆ. ಅರೆ ಕರಿಯರ್, ಬಟ್ ಅವನ ಮೆಂಟಾಲಿಟಿಗೂ ಈ ಲೋಕಲ್ ಸ್ಕೂಲ್ಸ್ ಯೂನಿವರ್ಸಿಟಿ ಈ ಬಾಬತ್ತುಗಳಿಗೂ ಲಗಾಯತಿನಿಂದ ಸರಿ ಹೋಗಲಿಲ್ಲ. ದೇರ್ಫೋರ್ ಇಲ್ಲಿ ಅರ್ಧಂಬರ್ಧ ಕಲಿಯೋಕ್ ಬದಲಾಗಿ ನಾಲೆಡ್ಜ್ ನ ಫೌಂಟನ್ ಹೆಡ್ ನಲ್ಲೇ ಇಂಗ್ಲೆಂಡ್ ಬ್ಯಾರಿಸ್ಟರ್ ಹೆಡ್ನ ಈಗೆಲ್ಲ ಯೋಚನೆ ಹೋಗಿ ಬಿಡಿ ಸರ್ ಇಂಗ್ಲೆಂಡ್ಗೆ. ಈಗ ಯಾರು ಬ್ಯಾಡ ಆದದ್ದು? ಐ ಟೋಲ್ಡ್ ಹಿಮ್ ನಿನಗೇನೂ ಅಬ್ಜೆಕ್ಷನ್ ಇರೋದಿಲ್ಲ ಅಂತ ಐ ಟೋಲ್ಡ್ ಹಿಮ್. ಆದ್ರೆ ಅವನು ಕನಿಷ್ಠ ಪಕ್ಷ ವರ್ಷಕ್ಕೆ 2000 ಪೌಂಡ್ಸ್ ಎಕ್ಸ್ಪೆನ್ಸಸ್, 3 ಇಯರ್ಸ್ ಬ್ಯಾರಿಸ್ಟರ್ 3.5 ಪೌಂಡ್ಸ್, ಕನ್ವರ್ಟ್ ಮಾಡಿದ್ರೆ 900,000, ಇನ್ನು ಹೋಗ್ತಾ ಬರ್ತಾ 1,00,000, ಈ ಫೀಸು ಜೀರೋ ಅಂತ 200,000, ಒಟ್ಟಿನಲ್ಲಿ 1,00,000 ಬೇಕಾಗುತ್ತೆ ಬೇಕಾಗುತ್ತೆ. ಇದನ್ನ ನನ್ನ ಫಾದರ್ ಇಲ್ಲ ಕೊಟ್ರೇನೆ ನನ್ನ ವೈಫ್ಗೆ ತಕ್ಕ ಹಸ್ಬೆಂಡ್ ಆಗೋಕೆ ಯೋಗ್ಯತೆ ಬರುತ್ತೆ ಅಂತ ಕೂತಿದ್ದಾನೆ. ಇದೇನು ಸರ್ ಅಲ್ಲೇಯ ಧರ್ಮವೇ? ಏನೋ ದೊಡ್ಡ ಕುಟುಂಬ ದೊಡ್ಡ ಸ್ಥಳ ಅಂತ ವರದಕ್ಷಿಣೆ ಬಾಪ್ತು 2,00,000, ಖರ್ಚು 1,00,000 ಅಂತ 3,00,000 ರೂಪಾಯಿ ಒಟ್ಟಾಗಿ ಕಾಸಿ ಕಾಸು ಅಂತ ಕೂಡಿಟ್ಟು 3,00,000 ರೂಪಾಯಿನ ನೀವು ಕೇಳೋ 6,00,000 ರೂಪಾಯಿಗೆ ನನ್ನ ಇನ್ಸೂರೆನ್ಸ್ ಪಾಲಿಸಿನ ಮಾತು ಕೇಳಿ ಮಾಡಿ ತಂದಿದ್ದಾಯ್ತು. ಈಗ ಇನ್ನು 11,00,000 ರೂಪಾಯಿ ಕೈಲಿಡುವಂದ್ರೆ ಎಲ್ಲಿಂದ ತರೋದು ಸರ್? ಹೌದು ಡಿಯರ್ ಬಾಯ್, ಒಂದು ಹೇಳೋದು ಮರ್ತು ಬಿಟ್ಟೆ, ನನ್ನ ವೈಫು ನೀನು ಗೊತ್ತಿಲ್ವೇನಾಡ್ ಕ್ಯಾರೆಕ್ಟ್ರು, ಅವಳು ಅವನ ಕಡೆ ಸೇರ್ಕೊಂಡ್ಬಿಟ್ಟು ಅವನು ಈ ದುಡ್ಡನ್ನ ಯಾರು ಸಂಪಾದಿಸ್ತಾನೆ ಅಂತ ಕೇಳಿದ್ದಕ್ಕೆ, ಸಂಪಾದಿಸೋದೇನಿದೆ ಅವರು ವಾಸ ಮಾಡೋ ಮನೆ 11,000 ಜಾಸ್ತಿ ಬರುತ್ತೆ, ಅದನ್ನ ಬರ್ಕೊಂಡು ಬಿಡಿ, ಅದನ್ನ ದೊಡ್ಡಾಗಿ ಮಾಡೋ ಯೋಚನೆ ಆಮೇಲೆ ಮಾಡೋಣ ಅಂತಂದು. ಏನು ವಾಸದ ಮನೆನೆ? ಅಯ್ಯೋ ಅರ್ಬೇಡ, ಇದು ಕೂಡ ಹೇಳಿದೆ ನೀನ್ ತುಂಬಾ ದುಃಖ ಪಡ್ತೀಯ ಅಂತ. ಅದಕ್ಕೂ ಅವ್ಳು ಹೇಳಿದ್ಲು, ದುಃಖ ಇರುತ್ತೆ ಯಾರಿಗಿರಲ್ಲ, ದುಃಖ ಅಂದ್ರೆ ಸಮಯ ಅಂದ್ಮೇಲೆ ಸುಖ ದುಃಖ ನೋಡೋಕ್ಕಾಗತ್ತೆಯೇ, ದುಃಖನ ಅಳಿಸ್ಕೊಂಡು 10 ಜನ ನಡೆದಿರುವಾಗ ಹೇಗೆ ನೋಡ್ಕೋಬೇಕು ಹಾಗೆ. ಹಾಗಾದ್ರೆ 11,00,000 ರೂಪಾಯಿನ ಈಗ ಹಿಟ್ಟು ಬಿಡಬೇಕು. ಶಂಕರ ಅಪ್ಪ ಪಾರ್ವತಿ ಏನಂದ್ರೆ ಬಂದಿರೋ ಅತಿಥಿಗಳನ್ನೆಲ್ಲ ಕರಿ. ಯಾಕೆ? ಹಾಗಾದ್ರೆ ಈಗ 11,00,000 ರೂಪಾಯಿನ ಇಟ್ಟು ಬಿಡಬೇಕು, ಅಲ್ಲದೆ ಈ ಮನೆಯನ್ನು ನಿಮ್ಮ ಮಗನಿಗೆ ಬರ್ಕೊಟ್ಟೇ ಬಿಡಬೇಕು ಅಂತ ಹೇಳೋದು. ಅದು ಸೀರಿಯಸ್ ಆಗಿ ತಕ್ಕೊಬೇಡ ಡಿಯರ್ ಬಾಯ್, ಅದು ನನ್ನ ವೈಫು ಅಲ್ಲ ನಮ್ಮ ಹುಡುಗ ಹೇಳಿದ್ದು. ಇಷ್ಟು ಜನ ನೆದಿರುವಾಗ ಮಾನ ಕಳ್ಕೊಳ್ಳೋದಕ್ಕಿಂತ ಮನೆ ಬರ್ಕೊಟ್ಟೇ ಬಿಡ್ತಾನೆ ಅಂತ ಆಗಿಗೂ ಗೊತ್ತು ಅಂದ್ರಿ. ಹೌದು ಸುಳ್ಳು ನಂಬಬೇಡಿ, ಆಕೆ ಗಟ್ಟಿಗಳು ಅಂತ ಒಪ್ಪಿಕೊಂಡೆ. ಆದ್ರೆ ಇನ್ನೊಬ್ಬ ಒಂದು ದಿಟ, ಅದು ನಿನ್ನ ಬುದ್ಧಿಗೂ ನಿನ್ನ ಹೆಂಡತಿ ಬುದ್ಧಿಗೂ ಹೊಳೆಯೇ ಇಲ್ಲ. ಈ ಊರಲ್ಲಿ ಒಬ್ಬ ಮಾರ್ವಾಡಿ ಒಬ್ಬ ಸಾಹುಕಾರ ಬಾಕಿ ಇದ್ದೆ, ಸರ್ವಿಸ್ ನಲ್ಲಿ ಇರೋ ನೀನು ಬಟ್ವಾಡೆ ಮಾಡಿದ ನಿನ್ನ ಪ್ರಾಮಿಸರಿ ನೋಟ್ಸ್ನು ನಿನ್ನ ಬಂಗ್ಲೆ ಪಾರ್ಸೆಲ್ ಮಾರ್ಕೇಜ್ ಮಾಡಿದ್ರು ಬಿಡಿಸ್ಕೊಂಡು ನಿನ್ನ ಮನೆ ಟೈಟಲ್ ಡೀಡ್ಸ್ ನನ್ನ ಹತ್ರ ಇರೋದ್ನು ನಾನು ಒಬ್ಬ ಲಾಯರ್ ಎಂಬುದು ನೀವಿಬ್ರು ಮರ್ತೇ ಬಿಟ್ರಿ. ಈಗ ಹೊತ್ತು ಈಗ 100 ಜನರೆದುರಿಗೆ ನೀನು ಅವಮಾನ ಮಾಡಿದ್ರು ನೋವೇ ನುಂಗ್ಕೊಂಡು ನಿನ್ನ ಕೈ 6,00,000 ರೂಪಾಯಿ ಉದುರಿಸೋ ಇಲ್ಲ ನಿನ್ನ ಬಂಗ್ಲೆ ಹರಾಜು ಮಾಡಿಸೋ, ಇಲ್ಲಿ ನೆದಿರೋ ಒಬ್ಬೊಬ್ರು ಬದಲಾಗಿ
ಪಬ್ಲಿಕ್ ನಲ್ಲಿ ಸಾವಿರ ಸಾವಿರ ಜನರಿಗೆ ನಿನ್ನ ಕೋರ್ಟ್ಗೆ ನೀನ್ ಎಂಪ್ಲಾಯ್ ಮಾಡೋ ನಿನ್ನ ಆಡ್ಸ್ಕೊಂಡು ನಿನ್ನ ನರ್ತೆ ಚಳಿ ಹಾಗೆ ಮಾಡೋ ಶಕ್ತಿನೂ ಧೈರ್ಯನೂ ನನಗಿದೆ ಅಂಬುದು ನಿಮ್ಮಿಬ್ಬರಿಗೂ ಗೊತ್ತಿಲ್ಲ. ನಿನ್ನ ಆಷಾಢ ಭೂತಿತನ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ಯಾಷನ್ ಗೊತ್ತಾಗುತ್ತೆ ನೀನು ಪೊಸಿಷನ್ನು. ಇಲ್ಲಿ ನೆಚ್ಚಿರೋರು ಬರ್ಲಿ ನೋಡ್ಲಿ ನಿನ್ನ ಅವಸ್ಥೆನ ನಗ ಈಗ ನಗ ಎದ್ದು ಗಣಸಾದ್ರೆ ಪೊಲೀಸ್ ಸ್ಟೇಷನ್ಗೆ ಹೆಟ್ಟು ಹೋಗಿ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಕೊಡು. ಈ ಪಬ್ಲಿಕ್ ಪಬ್ಲಿಕ್ ರೋಡ್ ನೀ ಮಾಡಿದ ಬ್ಲಾಕ್ ಮೇಲೆ ನಿನ್ನ ನಾನು ಜೂತಿ ಹೊಡೆದಕ್ಕೆ ಪ್ರೊವೊಕೇಶನ್ ಇತ್ತು ಇರುವ ತೀರ್ಮಾನವಾಗುತ್ತೆ. ಎದ್ದಳ ಶಾಸ್ತ್ರಿಗಳೇ, ಇವ್ರ ಮನೆ ಸಂಬಂಧ ಬೆಳೆಸೋ ಹುಚ್ಚು ಆಸೆಯಲ್ಲಿ ಸಬ್ಬಿನ ಅಥವಾ ಬ್ರಾಹ್ಮಣನನ್ನ ಚಿಕ್ಕ ಪದವಿಯಲ್ಲಿದ್ದಾನೆ ಅಂತ ರಂಗಣ್ಣವ್ರ ಮನೆಯಲ್ಲಿ ಸಿಕ್ಕಿದ ವರನನ್ನು ಬಿಟ್ಟುಬಿಟ್ಟೆ. ರಂಗಣ್ಣವ್ರ ಮಹನೀಯರ ಮಗ ಬುದ್ಧಿಶಾಲಿ ಅಲ್ಲದೆ ಸಾಧು. ಶಾಸ್ತ್ರಿಗಳೇ, ಈ ಲಗ್ನ ತಪ್ಪು ಆದ್ರೂ ನನಗೊಂದು ಯೋಚನೆ ಇದೆ. ನನ್ನ ಮೂಢ ಬುದ್ಧಿಗೆ ಆಗ್ರಹ ಪಟ್ಟು ಇಷ್ಟು ಕಾಡಿಸಿದ ಪರಮಾತ್ಮ ಅದು ನನ್ನ ಅವಸ್ಥೆನ ಕಣ್ಕರಿಸ್ತೇ ಇಲ್ಲ. ಈ ಲಗ್ನ ತಪ್ಪು ಅದು ಇವತ್ತೇ ಇನ್ನೊಂದು ಲಗ್ನ ಸಾಧ್ಯವೇ? ಅಯ್ಯೋ ಸತ್ ಸ್ವಾಮಿ, ಇನ್ನು ಎರಡೇ ಗಂಟೆ ಇನ್ನೊಂದು ಮುಹೂರ್ತ ಇದೆ. ಬುದ್ಧಿ ಪ್ರಮಿತನಾಗಿರೋ ನನಗೆ ಈ ಯೋಚನೆ ಆ ದೇವರೇ ಕೊಟ್ಟಿದ್ದು. ಶಂಕರ ಅಪ್ಪ ಪಾರ್ವತಿ, ಏನು ಅಂದ್ರೆ ನೋಡು, ರಂಗಣ್ಣವ್ರ ಮನೆಗೆ ಹೋಗಿ ಅವ್ರ ಮನೆ ಆಕೆ ಕಾಲಿಟ್ಟಿದ್ದು ನನ್ನ ಗಂಡನಿಗೆ ಮಾನದಾನ ಪ್ರಾಣದಾನ ಎರಡನ್ನೂ ನಿಮ್ಮಿಂದಲೇ ಆಗ್ಬೇಕು ಅಂತ ಹೇಳಿ ಅವ್ರನ್ನ ಹೇಗಾದ್ರೂ ಒಡಂಬಡಿಸ್ಕೊಂಡು ಬಾ. ಶಂಕರ ಅಪ್ಪ, ಹೊರಗೆ ಕಾರ್ಗಳಿವೆ, ಒಂದ್ರಲ್ಲಿ ನೀನು ನಿಮ್ಮ ಅಮ್ಮನ ಹೊತ್ಕೊಂಡೋಗಿ ಇನ್ನೊಂದು ಜೊತೆಲೆ ಬರ್ಲಿ. ರಂಗಣ್ಣವ್ರ ಮನೆ ಹೋಗು, ನಿಮ್ಮಮ್ಮ ಇಳಿದು ಹೊರಗೋಗ್ತಾಳೆ. ರಂಗಣ್ಣವ್ರನ್ನ ನಾನು ಬಹಳ ಬೇಡ್ಕೊಂಡು ಕೇಳ್ಕೊಂಡೆ ಅಂತ ಹೇಳಿ ಒಂದು ಕಾರ್ನಲ್ಲಿ ಅವ್ರು ಕರ್ಕೊಂಡು ಇನ್ನೊಂದು ಕಾರ್ನ ಅಲ್ಲೇ ಬಿಟ್ಟು ಇನ್ನು 5 ನಿಮಿಷದಲ್ಲಿ ಬಂದಿಲ್ಲ ಸೇರ್ಬೇಕು. ಸರಿ ಅಪ್ಪ, ಹೊಡಿ. ಯಾವಲ್ಲಿ ತಾಲೂಕು ಕಚೇರಿ ಗೊತ್ತಿದ್ರೆ ಬಂದು ಬಂದೆ. ಎಲ್ಲರಿಗೂ ಊಟ ಆಗಿ ಎಲರ್ಕೆ ಹಾಕೊಂಡ ಮೇಲೆ ಇದು ನಮ್ಮಲ್ದಾರ ಕೋರ್ಟಿಗೆ ತಗೊಂಡು ಹೋಗಿ ಯಡಮುಷಿ ಕೃಷ್ಣರಾಯರ ಹತ್ರ ಮದುವೆಗೆ ಬಂದಿದ್ರು ಅಮಲ್ದಾರರು ಹೋಗ ಅವಸದಲ್ಲಿ ಬಿಟ್ಟು ಬಿಟ್ಟು ಹೋದ್ರು ಅಂತ ಕೊಟ್ಬಿಟ್ಟು ಬಾ. ಸರಿ ಏನು ಹೇಳಿ ಕಳಿಸಿದ್ದು? ಮೊದಲು ಮದುವೆಗೆ ತಮ್ಮನ್ನು ಕರೆದಿದ್ದಕ್ಕೆ ಕಾರಣ ಹೇಳೋಕೆ ನನಗೂ ನನ್ನ ಗುರುಗಳಿಗೂ ಈ ಇರೋ ಅಂತಸ್ತು ಸಾಲದೆ ಇನ್ನೂ ದೊಡ್ಡ ಕುಟುಂಬ ಸಂಬಂಧ ಮಾಡಿ ಮೆರಿಬೇಕು ಅನ್ನೋ ಸಂಭ್ರಮದಲ್ಲಿ ನಮಗೆ ಗುರುತಾದ ಬಹಳ ಜನನ ಕರೆದೇ ಇದ್ದಕ್ಕೆ ಪ್ರತಿಫಲ ಅನುಭವಿಸಿದ್ದು ಆಯ್ತು. ಚಾಚೆ, ಅದನ್ನೆಲ್ಲ ನಮ್ಮ ಮನಸ್ಸನ್ನ ಇಟ್ಕೊಳ್ಳೋದಿಲ್ಲ. ನಿಮ್ಮ ಹುಡುಗ ಬರ್ತಾ ಏನೋ ಹೇಳಿದ್ರಲ್ಲ, ಅಸಮಹೋದಿ ನಿಮ್ಮ ಬೀಗರು ಮನಸ್ತಾಪ ಪಟ್ಕೊಂಡು ಮನಸ್ತಾಪ ಕ್ಷಮಿಸಿ, ನನ್ನ ಕಾಲಿಂದ ಒರೆಸ್ಕೊಂಡು ಕೈಯಿಂದ ಎಕ್ಕಡ ಎತ್ತಿದ್ದು ತನುಸ್ತಾಪದಿಂದ ಹೋದದ್ದು. ನೋಡಿ ಸ್ವಾಮಿ, ಏನು ಆದದ್ದಾಗಿ ಹೋಯ್ತು. ವ್ಯವಹಾರ ಅಂದ್ರ ಮೇಲೆ ಇಂಥ ಅಸಂಭವಗಳು ಇದ್ದೇ ಇರ್ತವೆ. ಮನಸ್ಸಿಗೆ ಸಮಾಧಾನ ತಂದುಕೊಳ್ಳೋದು ಉಚಿತವೇ ಹೊರತು ತಿರುಗು ಅದನ್ನು ಜ್ಞಾಪಿಸ್ಕೊಳ್ಳೋದು ಸರಿಯಲ್ಲ. ನಿಮಗೆ ಈ ತೊಂದರೆ ನಾನು ಕೊಡ್ತಾನೆ ಇರಲಿಲ್ಲ. ಆದರೆ ನಾವು ನಿಮ್ಮ ಮನೆಗೆ ಬಂದಾಗ ನಿಮ್ಮ ಮಗಳು ತಂದುಕೊಳ್ಳೋ ವಿಷಯದಲ್ಲಿ ನಮ್ಗೇನು ಅಭ್ಯಂತರ ಇಲ್ಲ. ಆದರೆ ನಮ್ಮ ಮನೆಯಲ್ಲಿ ಸಂತೋಷವಾಗಿರೋ ವಿಷಯದಲ್ಲಿ ಹುಡುಗಿ ಒಪ್ಪಬೇಕು ಅಂತ ನೀವು ಹೇಳಿದ ಪಕ್ಷದಲ್ಲಿ ಶಾಸ್ತ್ರಿಗಳು ಇನ್ನೊಂದು ಮುಹೂರ್ತ ಇದೆ ಅಂತ ಹೇಳಿದೆ. ಶಾಸ್ತ್ರಿಗಳು ಇನ್ನೊಂದು ಮುಹೂರ್ತ, ಇನ್ನೊಂದು 2 ಗಂಟೆ ಶಾಸ್ತ್ರಿಗಳು ಇನ್ನೊಂದು ಮುಹೂರ್ತ ಇದೆ ಅಂತ ಹೇಳಿದ್ದಾರೆ. ನೀವು ಏನು ಚಿಂತೆ ಮಾಡಬೇಡಿ, ನನ್ನ ಹುಡುಗ ನಾ ಸ್ನಾನ ಮಾಡಿಸ್ಕೊಂಡು ಎಲ್ಲರನ್ನು ಕರ್ಕೊಂಡೇ ಬರ್ತೇನೆ. ಶೀಘ್ರ ರಂಗಣ್ಣವ್ರೆ.
ತಾವು ಎಲ್ಲ ಕ್ಷಮಿಸಬೇಕು. ಇಲ್ಲಿ ನಡೆದ ವಿಚಾರ ಏನು ಅಂತ ತಮ್ಮೆಲ್ಲರಿಗೂ ಗೊತ್ತಾಗಿದೆ. ಇನ್ನೊಂದು ಮೋಹಕದಲ್ಲಿ ಅಂತ ಶಾಸಕರು ಹೇಳಿದ್ದಾರೆ. ಅಷ್ಟರಲ್ಲಿ ತಾವುಗಳು ಯಾರು ನನ್ನ ಕೈ ಬಿಡದೆ ತಯಾರಾಗಿ ಸಿದ್ಧವಾಗಿರೋ ಭೋಜನ ಮಾಡಿಬಿಟ್ಟು ವಧುವರನ್ನು ಆಶೀರ್ವಾದ ಮಾಡಿಬಿಟ್ಟು ಹೋಗಬೇಕು ಅಂತ ತಮ್ಮಲ್ಲಿ ಹರವತ್ತಾದ ಕೋರಿಕೆ. ಏನ್ ಆಶ್ಚರ್ಯ ಶಾಸ್ತ್ರಗಳೇ, ಒಂದು ಗಂಟೆ ಹೊತ್ತಿನ ಒಳಗೆ ದೇವರು ಏನೆಲ್ಲ ಅದ್ಭುತಗಳು ತೋರಿಸ್ಬಿಟ್ಟ. ಕಲಿಯುಗ ಪಾಪಯುಗ ಅಂತ ಎಷ್ಟು ತಿಳಿದ್ರು ಒಬ್ಬ ಬ್ರಾಹ್ಮಣ ದುಡ್ಡಿನ ಆಸೆಗೆ ಮಾನ ಮರ್ಯಾದೆ ಮತ ಕರುಣೆ ಇವನ್ನೆಲ್ಲ ಬಿಟ್ಟು ಈ ರಾವಣನಷ್ಟು ತುಚ್ಛವಾಗಿರ್ತಾನೆ ಅಂತ ನಾನು ನಂಬೇ ಇರಲಿಲ್ಲ. ಅಂಥ ನರಮುಗಾನು ತೋರಿಸಿ ಅದೇ ಗಂಟೆ ಕೇವಲ ಸಾಮಾನ್ಯ ಸ್ಥಿತಿಯವನೇ ಆದರೂ ಒಂದು ಮಾತನಾಡದೆ ನನ್ನ ಅವಸ್ಥೆನ ಕಣಿಕರಿಸಿ ಇಷ್ಟು ಗಂಭೀರವಾಗಿ ನಡೆಯೋ ರಂಗಣ್ಣವರಂತನೂ ತೋರಿಸ್ಬಿಟ್ಟ. ಆಶ್ಚರ್ಯ ಆಶ್ಚರ್ಯ ನೀಲಕಂಠ.